सारे खिलाड़ी को पावर्ड बाय लाइन डेट जैम स्पेशल पार्टनर स्वस्तिक गुलाब जामुन बाय वन गेट वन फ्री। हाय हलो नमस्कार भानवार संचिके निमेलू स्वागत सुस्वागत नक् मुत्स हुड़गीर नक्की हल्द्रस्को हुड़गर मीसे मरल अंकल दोसे मार्तन आंटीर मगुवी नगुवीर दौडोर दौडोर हृदय मकल के एलू निम्बान केकोदे सैड गिड्री निम् टेन्शन बंद कॉमिडी खिलाड़ी कॉमेडी खिलाड़ी को पावर्ड बाय लाइन डेज जैम स्पेशल पार्टनर स्वस्तिक गुलाब जामुन बाय वन गेट वन फ्री चबरे इवत्तिन नम्म कार्यक्रम के नम्म जज्जेस बंदिद्दारे त्रिवळि जज्जेस के स्वागत सुस्वागत एंड निम्मन्न नक्षके रंचके नम्म खिलाड़ी हागू खिलाड़ी रेडी इद्दारे बल्लवर्गू चबरे एंड कालकेजी प्रीति वी लव यू एंड इल्लिरुवंत लवली ऑडियंस निम्मेल्लरिगू हाय हेळ्ता इन्याक्री तड इवत्तिन कार्यक्रम शुरू माडे बरोण इवत्तिन मोदलने स्किट सो लेट्स वेलकम शिवराज केरपेटे गोकाक प्रवीण मंड्यद मुत्तुराजु बेळ्तंगडे हितेश मूडिगेरे दिव्या टाइटैनिक हीरो प्रीति पास संतु प्रसन्न संतु हाँ ले ನೀನಿರ್ಬೇಕಾದ್ರೆ ನಾನು ನೆನಪು ಬೀಳ್ತೀನಿ ಅದಕ್ಕೆ ಕಣ ಹೇಳೋದು ಒಳ್ಳೆ ಫ್ರೆಂಡ್ ಇರಬೇಕು ಅಂತ ಒಳ್ಳೆ ಫ್ರೆಂಡ್ ಇದ್ರೆ ಪಾಕಿಸ್ತಾನಕ್ಕೆ ಬೇಕಾದ್ರೂ ಸೆಟ್ ಹೊಡೆದ್ಬಿಡ್ಬೋದು ಲೇ ಸಂತು ಜಾಸ್ತಿ ಎಮೋಷನಲ್ ಆಗ್ಬೇಡ ಕಣ ಲೇ ನೀನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಕಣ ಗೊತ್ತಲ್ವೇನ ನಿನಗೆ ನಾನು ಸಂತು ಸ್ಟ್ರೈಟ್ ಫಾರ್ವರ್ಡ್ ಅಂತ ನಾನು ಇಲ್ಲಿಗೆ ಕರೆದೆ ನೀನು ಲೇ ನಾವು ಹುಡುಗಿ ನೋಡಕ್ಕೆ ಹೋಗ್ತಿದೀವಾ ಲೇ ಹುಡುಗಿ ನೋಡಕ್ಕೆ ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದ ಹತ್ರನೇ ತೋರಿಸನಲ್ಲ ಇಲ್ಲಿಗೆ ಯಾಕೆ ಕರ್ಕೊ ಬಂದೆ ನಾನು ಹೇಳ್ತಿರೋದು ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ನೀನ್ ಮದುವೆ ಆಗ ಹುಡುಗಿನ ನಾನು ಯಾಕೆ ನೋಡ್ಬೇಕು ಏನೋ ಮಾತಾಡ್ತಿದ್ಯಾ ಸಂತು ಕನ್ನಡ ಕಾಲ್ಗಾಕೋ ಚಪ್ಪಲಿ ಕಾಲ್ಗಾಕೋ ಚಪ್ಪಲಿಯಿಂದ ಹಿಡಿದು ಹೊಟ್ಟೆಗಾಕೋ ಎಣ್ಣೆವರೆಗೂ ನೀನು ಬಿಟ್ಟು ಯಾವತ್ತಾದ್ರೂ ಆಯ್ತು ಕಣ ಈಗೇನು ನೀನ್ ನೋಡಕ್ ಹೋಗ್ತಿರೋ ಹುಡುಗಿ ನೋಡಕ್ ನಾನು ಬರ್ಬೇಕು ತಾನೆ ಸರಿ ನಡಿ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕಂತೀಯಾ ಆದ್ರೆ ಗೊತ್ತಲ್ವಾ ಲೇ ನೀ ಸೈಟ್ ಫಾರ್ವರ್ಡ್ ಗೊತ್ತು ಬರ ಸರಿ ನಡಿ ಇವ ಸ್ನಾನ ಮಾಡ್ಕೊ ಬಂದಿದ್ದೀನಿ ಹುಡುಗಿ ನೋಡಕ್ಕೆ ಹ್ಞೂ ವಾಸನೆ ಹೊಡಿತೈತೆ ಗೊತ್ತಾಯ್ತೈತೆ ಗೆಳೆಯ ನಾವು ನೋಡ್ಬೇಕಾಗಿರೋ ಹುಡುಗಿ ಮನೆ ಇದೆ ನಡಿ ಮತ್ತೆ ಲೋ ಇರೋ ಯಮಗಂಡ್ ಕಾಲ ಲೋ ನನಗಿಂತ ಯಮ್ಮ ಬೇಕಿಲ್ಲ ಒಂದ್ ಎರಡು ನಿಮಿಷ ಇರೋ ನನಗೋಸ್ಕರ ಲೋ ಹಾಳಾಗೋಗು ಹಾಳಾಗೋಗು ಒಂದೇ ಬೇಗ ಬೇಗ ಮಗಳನ್ನ ರೆಡಿ ಮಾಡಿ ಏ ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು ಏನೇ ನಿಂದು ರೀ ಬೇಗ ರೆಡಿ ಮಾಡಿ ಶಾರದಾ ಸರಿ ರೀ ಸ್ಟೋ ತಾಯ್ತಲ್ಲ ಇನ್ನೂ ಬಂದಿಲ್ಲ ಅಲ್ಲ ಗಂಡಿನ ಕಡೆಯವರು ಆ ಗೆಳೆಯ ಮುಗಿತು ಬರ ಓದ ನಿನ್ನಮ್ಮ ಓದ ಬಾರಲೋ ನಡಿ ಓಹೋ ಬಂದೇ ಬಿಟ್ರಿ ಕೂತ್ಕೊಳ್ಳಿ 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 ನಮಸ್ಕಾರ ನಮಸ್ಕಾರ ಆಹಾ ಎಂತ ಸಂಸ್ಕಾರ ನಮಸ್ಕಾರ ಲವ್ ಮಾವ ನಾನೇನು ಮಾಡಲಿ ನಮಸ್ಕಾರ ಆಯ್ತು ಆಯ್ತು ಮಾವ ನಾನು ಹೇಳ್ತಿದ್ನಲ್ಲ ಕುಚುಕು ಗೆಳೆಯ ಸಂತು ಓಹೋ ಸಂತು ಸ್ಟ್ರೈಟ್ ಫಾರ್ವರ್ಡು ನಿಮ್ಮ ನೋಡಿ ತುಂಬ ಖುಷಿ ಆಯ್ತು ನೀವು ನೋಡ್ಬೇಕಾಗಿರೋದು ಇವನ್ನಲ್ವಾ ಏನಿಲ್ಲ ನನ್ನ ಗೆಳೆಯ ತಮಾಷೆ ಮಾಡ್ತಿದ್ದಾನೆ ಮಾವ ಹೌದಾ ಸೀರಿಯಸ್ ಆಗಿ ಹೇಳಿದೆ ಅಳಿ ಅಂದ್ರೆ ಅದು ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಹೇಳಿ ಅದು ನಮ್ಮ ಹುಡುಗಿ ಓಡೋದ್ಲ ಇಲ್ಲಪ್ಪ ಅದು ನಮ್ಮ ಹುಡುಗಿ ಪ್ರೆಗ್ನೆಂಟ್ ಫ್ರೆಂಡು ಒಳ್ಳೆ ಫ್ರೆಂಡೇ ಕರ್ಕೊಂಬರ್ಬೋದಾಗಿತ್ತಲ್ಲ ಆಳಿ ಅಂದ್ರೆ ಈ ಕಡೆ ಸ್ವಲ್ಪ ಸುಮ್ಮನಿರೋ ಗೆಳೆಯ ಯಾಕೆ ಅದು ನಮ್ಮ ಮಗಳು ಚಿಕ್ಕವಳು ಅಂತ ಹೇಳಕ್ ಬಂದೆ
ಯೋ ನೋಡಕ್ ಬಂದಿರೋದು ಹುಡುಗಿನ ಇಲ್ಲ ತೊಟ್ಲು ಶಾಸ್ತ್ರ ಕರೆದಿದ್ಯಾ? ಹುಡುಗಿನ ನೋಡಕ್ಕೆ ಕರೆದಿದ್ದೀನಪ್ಪ. ಮತ್ ಚಿಕ್ಕಳು ಅಂತಿದ್ದೀರಾ? ಚಿಕ್ಕ ಮಗಳ ತರ ನೋಡ್ಕೊಂಡಿದ್ದೀನಿ ಅಂದಿದ್ದೇನೆ ಅಷ್ಟೇ. ಚಿಕ್ಕ ಮಕ್ಕಳನ್ನ ಚಿಕ್ಕ ಮಕ್ಕಳ ತರ ನೋಡ್ಕೊಳ್ತೀನಿ, ಮುದುಕರ ತರ ನೋಡ್ಕೊತಾರ? ಆಯ್ತು ಬಿಡು, ನಾನೇನು ಮಾತಾಡಲ್ಲ. ಯಾಕೆ ಬೆಳಗ್ಗೆ ಅಳ್ತಿಕ್ಕಿಲ್ವಾ? ಬೆಳಗ್ಗೆ ಅಳ್ತಿಕ್ಕಿಲ್ವಾ ಅಂದೆ. ತಿಕ್ಕಿದ್ದೀನಿ, ಗೊತ್ತಾಯ್ತಾಯ್ತು ವಾಸ್ತು. ಸರಿ, ಸಾಕಾತ ಕಟ್ಟಿದ್ದೀರಾ ಮನೆ? ಎಷ್ಟೇನ ಮುಂಡಾಯಿಸಿದ್ರು? ಇದು ನನ್ನ ಸ್ವಯಾರ್ಜಿತ. ಮತ್ ಮಗಳು ಕಾಲ್ ಕಟ್ಕತಿ ಸುಮ್ನಿರಪ್ಪ. ಅಲ್ಲ ಪದ್ರ ಗುಟ್ಟೋದ. ಏ ಶಾರದಾ, ಮಗಳ್ ಕರ್ಕೊಂಬಾರೆ ಬೇಗ. ಏನ ಮಾಡ್ತಿದ್ಯಾ? ರಿಂಗ್ ಟೋನ್ ಚೇಂಜ್ ಆಗಿರಂಗೈತೆ ಮರ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತೈತೆ. ಸುಮ್ನಿರೋ ಮಗಳೇ, ಹುಡುಗನ ನಮಸ್ಕಾರ ಮಾಡು. ನಮಸ್ಕಾರ. ಮಾವ, ಹುಡುಗಿ ಆ ಕಡೆ ನೋಡ್ಕೊಂಡು ನಮಸ್ಕಾರ ಮಾಡ್ತಿದ್ದಾಳೆ, ಇನ್ನೊಬ್ಬ ಹುಡುಗನ ಏನಾರ ಕರೆಸಿದೀರಾ? ಇಲ್ಲಪ್ಪ, ಅದು ನಾಚಿಕೆ. ಓಹ್, ನಾಚಿಕೆ ನಾಚಿಕೆ ಹೊರಗಿಲ್ಲ ಗೆಳೆಯ. ಹುಡುಗಿ ನೋಡು, ಸಕ್ಕತ್ತಾಗಿದ್ದಾಳೆ. ಮದುವೆ ಆಗ್ಬೇಕಾಗಿರೋದ್ಯಾರು? ನಾನು. ನೋಡು, ಒಂದ್ ಸರಿ ನೋಡೋ. ಡೇ, ನಾನ್ ಸಂತು ಸ್ಟ್ರೈಟ್ ಫಾರ್ವರ್ಡ್ ಅಂತ ಗೊತ್ತಾನೆ. ಗೊತ್ತು ಕಣ. ಮತ್ತೆ ನೋಡಕ್ ಬಂದಿರೋದು ನೀನು, ಸುಮ್ನೆ ನೋಡು. ಲವ್, ನೀನೇ ನೋಡ್ದೆ ಇದ್ರೆ ಹೇಗೋ. ಒಂದ್ಸರಿ ನೋಡೋ, ಮೈಂಡ್ ಬ್ಲಾಂಕ್ ಆಗ್ಬೇಕು. ನೋಡೋ ಒಂದ್ಸಲ. ಯಾರಿವಳು ಯಾರಿವಳು, ಸೂಜಿನಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಗೆಳೆಯ, ಹುಡುಗಿ ಹೇಗಿದ್ದಾಳ? ಡೇಯ್, ಚೆನ್ನಾಗಿಲ್ಲ ಕಣ. ಲೇಯ್, ಚೆನ್ನಾಗಿಲ್ಲ ಕಣ. ಲೇಯ್ ಲೇಯ್, ಹುಡುಗಿ ಫಸ್ಟ್ ಕ್ಲಾಸ್ ಆಗಿದ್ದಾಳದು. ನಿನಗೆ ಫಸ್ಟ್ ಕ್ಲಾಸ್ ಆಗೋಬಿಡಿ ಅನ್ಸಿದ್ರೆ ಆಗ್ಬೇಕಿತ್ತು. ನನ್ನನ್ನೇ ಕರ್ಕೊಂಡ್ಬಂದೆ ಫ್ರೆಂಡು ಅಂತ. ನೋಡ್ಬೇಕು ನೋಡ್ಬೇಕು ಬಾ, ನೀನು ಜೊತೆಗೆ ನೀನು ಜೊತೆಗೆ ಅಂತ ಹೇಳಿದಕ್ಕೆ. ಆಗಲ್ವೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಾರ. ಅಡ್ಜಸ್ಟ್ ಮಾಡ್ಕೊಳಕ್ಕಿನ್ ಅಳಿಯಂದ್ರೆ ಏನದು ಸೈಡಿಗೆ ಮಾತು? ಏನಿಲ್ಲ ಬಿಡಿ, ಕೆಲವೊಂದು ಮಾತು ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಏನೇ, ಕಾಪಿ ತಗೊಂಡು ಬಾರೆ. ಲೇ, ಅವ್ರು ನೋಡಕ್ ಬಂದಿದ್ದು ನಿನ್ನಲ್ಲ, ಮಗಳನ್ನ. ಅವಳ ಹತ್ರನೇ ಕೊಡು, ಅವಳೇ ಕೊಡ್ತಾಳೆ. ನನ್ನ ಮಗಳು ಲೇಟ್ ಆಗಿ ಹುಟ್ಟಿದ್ರು ಲೇಟೆಸ್ಟ್ ಆಗಿ ಕಾಣ್ತಾಳೆ. ಗೊತ್ತಾಗತ್ತೆ ನೋಡಿದ್ರಲ್ಲಿ. ಥ್ಯಾಂಕ್ಸ್ ಥ್ಯಾಂಕ್ಸ್. ಕಾಫಿ ಬೊಂಬೆ ನಿನ್ನನು ನೋಡಲು ಊರಿಂದ ಬಂದೆ ಕಣೇ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ. ಲೇ, ಕಾಫಿ ಕುಡಿಬಿಡುವ, ಚೆನ್ನಾಗಿಲ್ಲ. ಲೇ, ಚೆನ್ನಾಗೇ ಇದೆಯಲ್ಲೋ? ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ವಾ, ಕುಡಿಬೇಡ. ಸಂತು ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಿರೋದು ಕೇಳು. ನೀನ್ ಕುಡಿತಿದ್ಯಲ್ಲೋ? ಇಬ್ರಲ್ಲಿ ಒಬ್ರು ಕುಡಿನಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತೀವಿ. ಅಳಿಯಾದ್ರೆ ಹುಡುಗಿ ಜೊತೆ ಏನಾದ್ರೂ ಮಾತಾಡ್ತೀರಾ? ಮಾತಾಡ್ಲೇನು? ಬೇಡ ಬೇಡ, ಏನು ಮಾತಾಡಲ್ಲ ಅಂತೇಳು. ಪರವಾಗಿಲ್ಲ, ಏನಿಲ್ಲ, ಮಾತಾಡ. ಏನಿಲ್ವಾ? ನಾನು ಮಾತಾಡ್ಬೇಕು. ಹುಡುಗ ಹುಡುಗಿ ಮಾತಾಡ್ಬೇಕಾದ್ರೆ ಮಧ್ಯ ನೀನ್ ಯಾಕೋ ನಾಯಿ ತರ ನುಗ್ತಿಯಾ? ಅಲ್ಲ ಮುದಿ ಮೇಟಿ, ಅದು ನಾನ್ ಫಸ್ಟ್ ನೈಟಿ ನುಗ್ಗಿದ್ರೆ ಹೇಳ್ಬೇಕಿತ್ತು, ಈಗಲ್ಲ. ಅದೇ ಆಫೀಸಿಂದ ಫೋನು. ಹಲೋ ಸರ್, ರಿಂಗ್ ಟೋನೆ ಕೇಳಿಸ್ಲಿಲ್ಲ. ಓ ಪ್ರಸಾದ್ ಮಾವಂಗೆ ರಿಂಗ್ ಟೋನ್ ಕೇಳಿಸ್ಬೇಕಂತ ಇನ್ನೊಂದ್ಸಲ ಫೋನ್ ಮಾಡಿ ಸರ್. ಅಳಿಯಂದ್ರೆ ಅಳಿಯಂದ್ರೆ ಏನ್ ಮಾವ, ನೀವು ಕಬಾಬಿ ಹಟ್ಟಿ ತರ ಡಿಸ್ಟರ್ಬ್ ಮಾಡ್ಕೊಂಡು. ಸರ್, ಅವನ್ಗೆ ಹುಡುಗಿನೇ ಮುಖ್ಯ ಆಗೈತೆ ಉದ್ಯೋಗಕ್ಕಿಂತ. ದಯವಿಟ್ಟು ಅವನ್ನ ಕೆಲಸದಿಂದ ತೆಗೆದಾಕ್ಬಿಡಿ ಸರ್. ತೆಗ್ದಾಕಿ ಸರ್. ಅಳಿಯಂದ್ರೆ ನಿಮ್ ಕೆಲಸ ಕಿತ್ತೋಗ್ತಿದೆ. ಏನೋ ಕೆಲಸನ ಗೆಳೆಯ, ಅವನನ್ನ ಕೆಲಸದಿಂದ ಕಿತ್ತಾಕ್ಬಿಡಿ ಸರ್. ಅಲ್ಲ ಸರ್, ಇಲ್ಲ ಸರ್, ನಾನು ಹುಡುಗಿ ನೋಡೋಣ ಅಂತ ಬಂದಿದ್ದೆ. ಹಲೋ 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 ಸರ್, ಯಾರು ಮಾತಾಡ್ತಾ ಇಲ್ವಲ್ಲೋ? ಲೇ, ಇಷ್ಟೊತ್ತು ಮೇಂಟೈನ್ ಮಾಡ್ತಾ ಇದೆ ಗೊತ್ತಾ ಗೆಳೆಯ? ಹಾಕೊಟ್ಬಿಟ್ಟೆ ಅನ್ಕೋಬಿಟ್ಟೆ ಕಣ. ಲೇ,
ಇಬ್ರು ಫ್ರೆಂಡ್ಸ್ ಗಳು ಒಬ್ರಿಗೊಬ್ರು ಹಾಕೊಡೋದಲ್ಲ ಕಣ, ಇಬ್ರು ಸೇರಿ ಬೇಡ ಬಿಡ. ಅಳಿ ಅಂದ್ರೆ ಹುಡುಗಿ ನಿಮ್ಗೆ ಇಷ್ಟನ? ಇಷ್ಟ ಅಂತ ಹೇಳ್ಬಿಡ್ಲೇನಾ? ಲೇ, ಹುಡುಗಿ ನಿನ್ಗೆ ಇಷ್ಟ ಆಗೋದು ಮುಖ್ಯ ಅಲ್ಲ, ಹುಡುಗಿಗೆ ನೀನ್ ಇಷ್ಟನಾ ಅಂತ ಕೇಳು. ಹೌದಲ್ವಾ? ನಮ್ದೇನಿದೆ ಮಾವ, ಹುಡುಗಿಗೆ ನಾನು ಇಷ್ಟ ಆಗಿದ್ದೀನಿ ಅಂತ ಕೇಳಿ. ಅಳಿ ಅಂದ್ರು ನಿಮ್ ದೊಡ್ಡದು ಏನ ಗುಣ, ದೊಡ್ಡಗುಣ ದೊಡ್ಡಗುಣ. ಯಾವಾಗ ತೋರಿಸಿದ್ಲ ಮಗಳೇ? ಹುಡುಗ ನಿಂಗೆ ಇಷ್ಟನ ಇಲ್ಲ ಅಂತ ನೋಡಿ ಈಗ. ಆರಂಭ ಪ್ರೇಮದ ಆರಂಭ. ಗೆಳೆಯ, ಹುಡುಗಿಗೆ ನಾನು ಇಷ್ಟ ಆಗ್ಬಿಟ್ಟಿದ್ದೀನಿ ಕಣೋ. ನಿನ್ಗೆ ಹೇಳಿದ್ಳಂಗಂತ? ಇಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು? ಲೋ, ನಾಚ್ಕೊಂಡು ನಗಾಡ್ಕೊಂಡು ಹೋದ್ಲಲ್ಲ. ನಿನ್ನ ಮಗ ನೋಡ್ರೆ ನಂಗೆ ನಗಬತ್ತದೆ, ಅವಳು ನಗಾಡ್ತಾ ಹೊಡೋದ್ಲಿವೆಲ್ಲ ಡೌಟ ಇಲ್ಲಿ. ಅಂಟೆ ಇವ್ನು ಮಕ್ಕ ನೋಡ್ರೆ ನಿಮ್ಗೆ ನಗ ಬರಲ್ವಾ? ನಾನು ನೋಡಲ್ಲಿ ಇಲ್ಬಾ, ಇಲ್ಲಿ ಕಾಲು ಕೆ ಜಿ, ಕಾಲು ಕೆ ಜಿ ಅವ್ರನ್ನ ಕೇಳ್ತೀನಿ ಬರಲ ಇಲ್ಲಿ. ಮೇಡಮ್ ಇವ್ನು ಮಕ್ಕ ನೋಡ್ರೆ ನಗ ಬರಲ್ವಾ? ನಾನು ನೋಡಲ್ಲಿ ಸೋಪಕ್ಕೆ ತಗೊಂಡು ನಗಾಡ್ತಾವ್ರೆ. ಏನು ಮಾಡ್ಲಿ ಗೆಳೆಯ? ಏನು ಅಂದ್ರೆ ಅವ್ಳಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಅಳಿ ಅಂದ್ರೆ ಹುಡುಗಿ ನಾಚ್ಕೊಂಡು ಹೋದ್ಲು ಅಂದ್ರೆ ನಿಮ್ಗೆ ಗೊತ್ತಲ್ಲ. ಇವನು ಕಿಚಾಯಿಸ್ತವನಲ್ಲ ನಿನ್ನ, ಇವನು ಕಿಚಾಯಿಸ್ತವನೇ. ಏನೋ ಮಾಡ್ಲಿ ಗೆಳೆಯ, ಈಗ ವಾರ ವಾರ ಎಣ್ಣೆ ಹೊಡೆದಾಗ ತೋರಿಸ್ತೀವಲ್ಲ, ತೋರಿಸು ತೋರಿಸು. ಅಳಿ ಅಂದ್ರೆ ಯಾರು ಅಳಿಯ? ಯಾರಿಗೋ ಅಳಿಯ? ಏನಾಯ್ತಪ್ಪ? ಏನಾಗ್ಬೇಕಿತ್ತಪ್ಪ? ಇದುವರೆಗೂ ಆಗಿದ್ ಸಾಕಲ್ಲಪ್ಪ. ಏ, ಸ್ಯಾಂಡಲ್ ವುಡ್ ಧನುಷ್ ತರ ಇದೀನಿ, ನನ್ನ ನೋಡಿ ಅವಳು ನಾಚ್ಕೊಂಡು ಹೋಗ್ತಾಳ? ಏ ಪ್ರಸಾದ್, ಏ ನಿನ್ನ ತಡಿಬೇಡ ಸಂತೋ. ಆಯ್ತು ಮುಂದು. ಅಯ್ಯೋ ಅಳಿ ಅಂದ್ರೆ ನಾಚಿಕೆ. ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬೇಕು. ಅದ್ ಬಿಟ್ಟು ಬಿಟ್ಟು ಕಿಸಿ 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 ಅಂತ ನಗಾಡ್ಕೊಂಡು ಹೋಗ್ತಾಳ ಅವಳು. ಅಯ್ಯೋ ಅಳಿ ಅಂದ್ರೆ ಎಲ್ಸ ನೀನ ಏನು? ಏ ಪ್ರಸಾದ್ ಸುಮ್ಮನೆ ಹುಡುಗಿ ಓಡೋದು ಅಂತ ನನ್ಗೇನು ಬೇಜಾರಿಲ್ಲ ಕಣ. ಇಡೀ ಸ್ಕಿಟ್ಟಲ್ಲಿ ಒಂದೇ ಒಂದು ಡೈಲಾಗ್ ಇಲ್ಲ, ನಿಮ್ಮ ಮತ್ತೆ ಅವಳು ನಗಾಡ್ತಾ ಓಡೋದಲ್ಲ ನಿನ್ ಮಕ ನೋಡ್ಬಿಟ್ಟು. ಅಳಿ ಅಂದ್ರೆ ಏ ಕೇಳ ಇಲ್ಲಿ, ಈ ಬ್ರೂಸ್ಲಿಗೆ ನಿನ್ ಮಗಳು ಕಂಡ್ರೆ ಚೂರು ಇಷ್ಟ ಇಲ್ಲ. ಇಷ್ಟ ಇಲ್ಲ, ಇಷ್ಟ ಆಗೋದು ಇಲ್ಲ. ಹೋಗ ಹೋಗ, ಲೇ ಕಾಫಿ ತಣ್ಣಗಾಗೈತೆ, ಇಲ್ಲ ಅಂದ್ರೆ ಮಕ್ಕಳು ಕೆರ್ಚು ಬಿಡ್ತಿದ್ದೆ. ಹೋಗ ಅಳಿ ಅಂದ್ರೆ, ಅಳಿ ಅಂದ್ರೆ ನಿಮ್ ಕಾಲ್ ನೀನು. ಅಳಿ ಅಂದ್ರೆ, ಅಳಿ ಅಂದ್ರೆ ಯೋ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲಯ್ಯ, ಒಂದು ಸಂಬಂಧನೂ ಹೊಟ್ಟೋಯ್ತಲ್ಲಪ್ಪ, ಇನ್ ನನ್ನ ಮಗಳನ್ನ ಯಾರಪ್ಪ ಮದ್ವೆ ಆಗ್ತಾರೆ? ಬಟ್ರೆ ಮದ್ವೆ ಆಗಿದೆಯಲ್ಲ, ಏನ್ ಗ್ರಹಚಾರನೋ ನಂದು, ಇದು ಸಂಬಂಧನೂ ಹೊಟ್ಟೋಯ್ತಲ್ಲಪ್ಪ. ರಕ್ಷಿತ ಮೇಡಮ್, ನಾನವತ್ತು ತಪ್ಪು ಮಾಡ್ಬಿಟ್ಟೆ. ಈ ಹುಡುಗಿರು ನಮ್ಮ ನಾಚ್ಕೊಂಡು ನಗಾಡ್ಕೊಂಡು ಹೋದ್ರೆ ಅವ್ರಿಗೆ ನಾವು ಇಷ್ಟ ಆಗಿದ್ದೀವಿ ಅಂತ ಅರ್ಥ ಅಂತ ಈಗ ಗೊತ್ತಾಯ್ತಾ ಇದೆ ನೋಡಿ. 6 ತಿಂಗಳಿಂದ ಹುಡುಕ್ತಾ ಇದ್ದೀನಿ, ಯಾವುದು ಸಿಕ್ತಿಲ್ಲ. ಈಗೇನು ಕಾಲ ಮಿಂಚಿಲ್ಲ, ಅದೇ ಹುಡುಗಿನ ಅದೇ ಮನೆಗೆ ಹೋಗಿ ಸಂಬಂಧ ಗಿಟ್ಟಿಸ್ಕೊ ಬರ್ತೀನಿ. ಅವಳು ಆಗಲೇ ಹೇಳ್ತಿದ್ಲು ಸಿಗ್ದಳ್ ಮಾಡಿ ನೀನು ನಂಗೆ ಇಷ್ಟ ಅಂತ. ಈ ಪೆದ್ಮುಣ್ಯದಕ್ಕೆ ಅದು ಅರ್ಥ ಆಗ್ಲಿಲ್ವೇ? ಆದ್ರೆ ಈಗ ಹೋಗೋದು ಒಬ್ಬನೇ ಹೋಗಿ ಸಂಬಂಧ ಗಿಟ್ಟಿಸ್ಕೊ ಬರ್ತೀನಿ, ಯಾಕಂದ್ರೆ ಫ್ರೆಂಡನ್ನು ಕರ್ಕೊಂಡು ಹೋದ್ರೆ ಎಲ್ಲಿ ಹಾಳು ಮಾಡ್ಬಿಡ್ತಾನಂತ ಭಯ ನನಗೆ. ಒಬ್ಬನೇ ಹೋಗ್ತೀನಿ. ಐದು ತಿಂಗಳಾಯ್ತು ನೀವು ನನ್ನ ಬಿಟ್ಟೋಗಿ, ನೀವಿದ್ದಾಗ ಹುಡುಗಿ ತರ ಇದ್ದೆ, ಈಗ ಅಣ್ಣನ ಮುತ್ತಿಗೆ ಆಗ್ಬಿಟ್ಟಿದ್ದೀನಿ. ರಂಗೇ ರಹೋಲಿ ನಮ್ಮಿಬ್ಬರ ಬಾಳಲ್ಲಿ, ಚಿನ್ನ ಒಂದ್ ಲೋಟ ಹಾಲು ತರ್ತೀಯ ಹೂರಿ ಬೇಗ ಹೋಗು. ಏನ್ ಕುಟಾಣಿ ಮುತ್ಕಿ, ಗಂಡ ಸತ್ತ 5 ತಿಂಗಳಾಯ್ತು, ಹೆಂಗಾಯ್ತು ಅನುಭವ? ಭೂದೇವಿ ಈ ತರ ಸ್ಟ್ರೈಟ್ ಫಾರ್ವರ್ಡು ಸ್ಟ್ರೈಟ್ ಫಾರ್ವರ್ಡು ಅನ್ಕಂಡೆ, ಗಟ್ಮುಟ್ಟಾಗಿದ್ದ ನನ್ ಗಂಡನ ಸ್ಟ್ರೈಟ್ ಆಗಿ ಗೋಡೆಗೆ ಹತ್ತಿಸ್ಬಿಟ್ಟಲ್ಲ. ನಮ್ಮ ಅತ್ತೆ ನನ್ನಂಗೆ ಸೇಮ್ ಸ್ಟ್ರೈಟ್ ಫಾರ್ವರ್ಡ್. ಅಯ್ಯ ನಿನ್ನ 4 ಸರಿ ಸ್ಟ್ರೋಕು 2 ಸರಿ ಪಿಡ್ಸು. ಯಾರಿಗೆ? ನನ್ ಗಂಡಂಗೆ. ಅಷ್ಟೇ ಯಾಕೋ ಭೂದೇವಿ, ನಂಗೂ ಟಾರ್ಚರ್ ಕೊಟ್ಟು ಕೊಟ್ಟು 50 ವರ್ಷಕ್ಕೇನೆ ಆ ಸೆಂಚುರಿ ಗೌಡನ್ ಸಿಸ್ಟರ್ ಮಾಡಕ್ ಬಿಟ್ಟ ಮುಸುಡಿ ಮೇಲೆ ಹೊಡಬಿಡ್ತೀನಿ ಹಂಗೆಯ. ಏ ಏ ಗಂಡನ್ ತಗೋಬಿಟ್ಲ ಅಂತ ಏ ನಾನು ಆಟಕ್ಕಿಲ್ಲ ಆಟಕ್ಕಿಲ್ಲ. ಏನ್ ಮಾಡೋಣ ಜಗೇಶಣ್ಣ, ಬದುಕ್ಬೇಕು ಅಂದ್ರೆ ಈ ತರ ಎಲ್ಲ ಡೌ ಮಾಡ್ಲೇಬೇಕು. ಬಟ್ರೆ ದೇವ್ರ ನನಗೆ ಎಂತ ಅಳಿಯ ಕೊಟ್ಟ ನೋಡಿ, ದೇವ್ರಂತ ದೇವ್ರ ನನ್ ಗಂಡನ ಕಿತ್ಕೊಂಡು ಅಳಿ ಅಂತ ಕೊಟ್ಬಿಟ್ಟೆ. ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ? ಏನೋ ಒಂದ್ಸರಿ ದುಃಖ ಹಂಚ್ಕೊಳ್ಳೋಣ ಅಂತ ಎದುರು ಮನೆಗೆ ಹೋದ್ರೆ
ಈ ಅನಿಷ್ಟ ಏನಂತ ಗೊತ್ತಾ? ಏನತ್ತೆ, ಗಂಡ ಸತ್ತು ಇನ್ನೂ 5 ತಿಂಗಳಾಗಿಲ್ಲ, ಆಲೆ ಎದುರುಗಡೆ ಮನೆಗೆ ಹೋಗಿದ್ಯಾ? ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ? ಅತ್ತೆ ಅತ್ತೆ ತಾನೆ ಬಾಡೋಗ್ಬಿಟ್ಟಿದ್ದಾರೆ. ಅತ್ತೆ ನಮಸ್ಕಾರ. ಯಾರಪ್ಪ ನೀನು? ನಾನು ಪ್ರಸಾದ್ ಅಂತ. 6 ತಿಂಗಳ ಹಿಂದೆ ಹುಡುಗಿ ನೋಡಕ್ಕೆ. ಅಮ್ಮ ಯಾರಮ್ಮ ಅದು? ಯಾರಪ್ಪ ಅಂತವ್ರೆ ನೋಡಮ್ಮ. ಹಾಯ್ ಪ್ರಸಾದ್ ಅಂತ. ನಿಮ್ ಅರೆ ಕಾಲಲ್ ಕಾಲುಂಗ್ರ ಕತ್ತಲ್ ತಾಳಿ ಇದೇನಿದು? ಹಾ ನಂಗೆ ಮದುವೆ ಆಗಿದೆ. ಹಾ ಮದುವೆ ಆಗೋಯ್ತಾ? ಹಾ. ಓ ಶಿಟ್ ಶಿಟ್ ಶಿಟ್. ಯಾಕೆ ಮದುವೆ ಊಟ ಮಿಸ್ ಆಯ್ತಂತಾನಾ? ಹೌದು. ಆಗಲ್ಲ, ನೀವು ಮದುವೆ ಆಗಿದ್ ಯಾವ ಪುಣ್ಯಾತ್ಮನ ಅಂತ ತಿಳ್ಕೊಬೋದಾ? ಒಂದ್ ನಿಮಿಷ. ಏನ್ರಿ ಸ್ವಲ್ಪ ಬರ್ತೀರಾ? ನನ್ಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂತೇಳಿ ನಾನ್ ಮದ್ವೆ ಆಗ್ಬೇಕು ಹುಡುಗಿನ? ನೀನೇ ಮದ್ವೆ ಆಗ್ಬಿಟ್ಟಿದ್ಯಾನೋ? ಋಣಾನು ಬಂದ ಕಣ. ಹುಚ್ಚ ಬಾಯಿ, ಋಣಾನ್ ಬಂದ ಅಂತೆ. ಋಣಾನ್ ಬಂದ. ನಮಸ್ಕಾರ. ಅತ್ತೆ ಏನತ್ತೆ ಇದೆಲ್ಲ? ತೋರಿಸ್ತೀನಿ ನೋಡು, ಫ್ಲಾಶ್ ಬ್ಯಾಕ್. ಸಾರಿ ಚೂಡಿದಾರ ಹಾಕಿರೋರೆಲ್ಲ ಸಾರಿ ಕೇಳ್ಬಾರ್ದು ಬಿಡ್ರಿ. ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಸಂತು. ಸ್ಟ್ರೈಟ್ ಫಾರ್ವರ್ಡ್, 6 ತಿಂಗಳಿಂದ ನಿಮ್ಮ ಮನೆಗೆ ನಿಮ್ಮನ್ನು ನೋಡಕ್ಕೆ ಅಂತ ಬಂದಿದ್ದಲ್ಲ ನನ್ನ ಫ್ರೆಂಡ್ಸ್. ಆ ಕೆಟ್ಟ ಗಳಿಗೆನ ಮತ್ತೆ ನೆನಪಿಸಬೇಡಿ. ಆ ಶಾಕಿಂದ ಬರಬೇಕಾದ್ರೆ ನನಗೆ 3 ತಿಂಗಳಾಯ್ತು. ನನ್ನನ್ನು ಮದುವೆ ಆಗಿದ್ರೆ ಇಷ್ಟೊತ್ತಿ 3 ತಿಂಗಳಾಗಿರೋದು? ಏನು ಏನಿಲ್ಲ, ಆ ಸೀದೋಗಿರೋ ಮಗದವನು ನಿಮ್ಮಂಥ ಆ್ಯಪಲ್ ಅಂತ ಹುಡುಗಿನ ಬೇಡ ಅಂತ ಕೈ ಚೆಲ್ಲೋಗ್ಬಿಟ್ನಲ್ಲ, ನನಗಾದರೂ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ. ಏನು ಅಲ್ಲ, ಡಾಕ್ಟ್ರು ಅವಾಗವಾಗ ಆ್ಯಪಲ್ ತಿನ್ನಬೇಕು, ಡೈಲಿ ಆರೋಗ್ಯಕ್ಕೆ ಒಳ್ಳೇದು ಅಂತಾರಲ್ಲ, ಅದನ್ನು ಹೇಳ್ತಾ ಇದ್ದೆ. ಆದರೂ ನಿಮ್ಮ ಫ್ರೆಂಡ್ ಅವತ್ತು ಆ ರೀತಿ ಹೇಳಬಾರ್ದಿತ್ತು. ಫೋನ್ ಮಕ ಮುಚ್ಚ, ಅವನು ನನ್ನ ಫ್ರೆಂಡು ಅಂತ ಹೇಳ್ಬೇಡಿ. ಫ್ರೆಂಡ್ ಮುಖದಲ್ಲಿರೋ ಅವನು ದೆವ್ವ ದೆವ್ವ ಅವನು. ಆವತ್ತು ನಿಮ್ಮನ್ನು ಅವನು ಒಂದೊಂದು ಮಾತು ಅಂತ ಇದ್ರು, ನಿಮ್ಮನ್ನು ಹಂಗೆ ಹಗ್ ಮಾಡಿಕೊಂಡು ನಿಮಗೆ ಸಮಾಧಾನ ಮಾಡಬೇಕು ಅನ್ನಿಸ್ತಾ ಇತ್ತು ರೀ. ಅವನು ಪ್ರತಿ ಮಾತಕ್ಕೂ ನಿಮ್ಮನ್ನ ಬೇಡ ಬೇಡ ಅಂತ ಹೇಳ್ತಾ ಇದ್ರೆ, ನೀವು ನನಗೆ ಬೇಕು ಬೇಕು ಅಂತ ನನ್ನ ಎದೆ ಕೂಗಿ ಕೂಗಿ ಹೇಳ್ತಾ ಇತ್ತು ರೀ. ನಿಮ್ಮನ್ನ ನೋಡಿದ್ರೆ ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೆ ತರ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ದೇವ್ರ ತರ ಕಾಣಿಸ್ತಿದ್ದೀರಾ. ಆ ಸೀದೋಗಿರೋ ಮುಕ್ತವನ್ನ ಮರೆತ್ಬಿಟ್ಟು ನಾನು ನೀವು ಯಾಕೆ ಒಂದಾಗಬಾರ್ದು? ಹೌದು, ನಾವು ನೀವು ಯಾಕೆ ಒಂದಾಗಬಾರ್ದು? ನಾವೆಲ್ಲ ತೋರಿಸ್ತೋ, ನೀನೇ ನೋಡ್ಕೊಂಡೆ. ದೇವ್ರೆ, ಫ್ರೆಂಡು ಅಂತ ಜೊತೆಲಿ ಹುಡುಗಿ ನೋಡಕ್ ಕರ್ಕೊಂಡು ಹೋದ್ರೆ ಎಂತ ಆಗಿ ಹುಡುಗನ್ ಕೊಟ್ಬಿಟ್ಟಪ್ಪ ನನ್ಗೆ. ನನಗೆ ಯಾವ ಮರ್ಸ್ಬಿಟ್ಟು ಆಫ್ ಇಟ್ಬಿಟ್ಟಲ್ಲಪ್ಪ. ಆಫ್ ಎಲ್ಲಿ ಇಟ್ಟಿಲ್ಲ, ಫುಲ್ ಲೈಟ್ ಇತ್ತಾನೆ ರೀ. ಏನಂತೆ ನೋಡೋ, ಮತ್ತೆ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮುಂದಗಡೆ ಬಂದು ಹೇಳ್ತವನೆ. ಇವನು ಇವನು ಗೊತ್ತಾಗಿಲ್ವಾ, 6 ತಿಂಗಳಿಂದ ಪ್ರಸಾದ್ ನಿನಗೆ ಬೈದ್ಬಿಟ್ಟು ಹೋಗಿದ್ನಲ್ಲ ಇವನೇ. ಏನು ಇಷ್ಟು ಚೆನ್ನಾಗಿರೋ 0 ಸೈಜ್ ಫಿಗರ್ ನ ಚೆನ್ನಾಗಿಲ್ಲ ಅಂತ ಹೇಳಿದ್ಯಾ? ನಮ್ಮಿಬ್ರು ಸಂಸಾರನ ಹಾಳು ಮಾಡಕ್ ಬಂದವನು. ಇಲ್ಲೇ ಸುಸ್ತಾದ್ರೆ ಒಳಗಡೆ ಏನ್ ಮಾಡೋದು? ಅದೇನೋ ಕೌಂಟರ್ ಡೈಲಾಗ್ ಐತೆ ಲಾಸ್ಟ್ ಅಲ್ಲಿ ಅಂತಿದ್ದಲ್ಲ, ಲ್ಯಾಗ್ ಮಾಡ್ದಂಗ ಹೇಳ್ಬಿಟ್ಟು ಹೋಯ್ತಾರು. ನಡಿ ಡಾರ್ಲಿ, ಇಂಥ ಫ್ರೆಂಡ್ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡಬೇಡಿ, ಅದರಲ್ಲೂ ಹುಡುಗಿ ನೋಡಕ್ಕಂತೂ ಇಂಥವನ್ನಂತೂ ಕರ್ಕಂಡೇ ಹೋಗ್ಬೇಡಿ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತೋ ಗೆಳೆಯ. ಎಲ್ಲೋ ಈ ಹಾಡ ನನಗೋಸ್ಕರನೇ ಬರ್ದಿರಂಗೈತೆ, ಪ್ರತಿ ಎಪಿಸೋಡ್ಗೂ ಹಾಕಂದ್ ರೂಪ್ತವ್ರೆ. ಕುಟಾಣಿ ಮತ್ತೆ ಸ್ಕಿಟ್ಟೆ ಮುಗ್ದೋಯ್ತು, ಇನ್ನೂ ಡೈಲಾಗ್ ಹೇಳ್ತಿದ್ಯಾ ಬಾವಳಿಕೆ? ಹೇ ಆತ ನಾನೇ ಅದಕ್ಕಿಲ್ಲ. ಏನ್ ಮಾಡೋಣ ಜಗೇಶಣ್ಣ, ಬದುಕ್ಬೇಕಂದ್ರೆ ಈ ತರ ಡವ್ ಮಾಡೋದೆ ವಿಷಯ. ಓಕೆ ಬೋಲಿ ಜೋರಾದ ಚಪ್ಪಾಳೆ. ಹಾ
ಇಂಥ ಒಬ್ಬ ಫ್ರೆಂಡ್ ಸಿಕ್ಬಿಟ್ರೆ ಜೀವನ ಪಾವನ ಆಗೋಗುತ್ತೆ ಕಣ್ರಿ. ಫಾರ್ ಎ ಚೇಂಜ್ ನಮ್ಮ ಜಡ್ಜಸ್ಗಿಂತ ಮೊದಲು ನಮ್ಮ ಗೆಸ್ಟ್ ಜಡ್ಜಸ್ ಕಾಲ್ ಕೆಜಿ ಪ್ರೀತಿ ತಂಡನ ಕೇಳ್ಕೊಂಬೋಣ. ಎಸ್ ವ್ಯಾನ್, ನೀವು ಯಾರ ಜೊತೆ ಹೆಣ್ಣೋಡಕ್ ಹೋಗಿಲ್ಲ ಇದ್ರಿಗು? ಇಲ್ಲ ಇಲ್ಲ, ನಿಮ್ ಫ್ರೆಂಡ್ಸ್ ಯಾರು ಹೋಗಿಲ್ವಾ? ಹೋದ್ರೆ ನಮ್ ಕೇರ್ ಪೇಟೆ ಮರ್ಯಾದೆ ಕರ್ಕೊಂಡೋಗಿ. ಎಸ್, ಹೇಗಿತ್ತು ಸ್ಕಿಟ್ಟು? ತುಂಬಾ ಚೆನ್ನಾಗಿತ್ತು. ಬಂದಾಗ್ಲೇ ಹೇಳ್ದೆ ನಾನು ಶಿವರಾಜ್ ಅವ್ರು ನಂಗೆ ಫೇವ್ರೇಟ್ ಅಂತ. ಅದಕ್ಕೆ ನೋಡ್ತಾ ಇದ್ದೆ ಅವ್ರ ಟೈಮಿಂಗು, ಅವ್ರ ಕೌಂಟರ್ ತಕ್ಷಣ ತಗೊಳ್ಳೋದು, ಆಮೇಲೆ ಅವ್ರು ಕೊಡೋ ಟೈಮಿಂಗ್ ಏನೇ ಇವರೆಲ್ಲ ಅದಕ್ಕೆ ಸ್ಪೇಸ್ ಕೊಡ್ತಾರಲ್ಲ ಅಷ್ಟರಲ್ಲಿ, ಅದೆಲ್ಲ ನಾನಿನ್ನು ಕಲಿತಾ ಇದ್ದೀನಿ. ಸೊ ನನಗೆ ಇದೆಲ್ಲ ಒಂದು ಟಿಪ್ಸ್ ನನಗೆ ಆಕ್ಟಿಂಗ್ ಕಲಿಯೋದಕ್ಕೆ. ನೋಡಿ ತುಂಬ ಕಲಿಯೋಕೆ ಸಿಕ್ತಿವತ್ತು. ಹೌದು ಹೌದು ಹೌದು, ನೀವು ಯಾವ ಥರ ನೋಡಿ ಕಲಿಬೇಕು ಅಂತ ಚೇರ್ ಹಾಕೊಂಡು ಕುತ್ಕೊಂಡು ಏನು ಮಾಡ್ತಾರೆ ನೋಡ್ತಾ ಇರಿ ಎಲ್ಲ ಕಲ್ತು. ನನ್ಗೆ ಯಾಕೆ ಸರ್ ಹಿಡ್ಕೊಂಡಿದ್ದೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಜಗಣ, ನನಗೇನು ಲಿಬರ್ಟಿ ಕೊಟ್ಟಿದ್ರು ಎಷ್ಟು ಮಾರ್ಕ್ಸ್ ನೀವು ಹಾಕಿ ಅಂತ, ಅಷ್ಟು ಫುಲ್ಲು ಮಾರ್ಕ್ಸು ಇಡೀ ಎಪಿಸೋಡಲ್ಲಿ ನೀವು ನೋಡಿದಾಗಿಂದ ನಾನು ಯಾರು ಕೊಟ್ಟಿದ್ದೆ ದಿವಿನ್ಗೆ ನಾನು ಕೊಟ್ಟಿರೋದು. ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾವು ಸಿ ಬಿಗಿನಿಂಗ್ ಜರ್ನಿಂದ ನೋಡ್ಕೊಂಡ್ ಬರ್ತಾನೆ ಇದ್ದೀವಿ. ನರ್ಸ್ ಕ್ಯಾರೆಕ್ಟರ್ ಇಂದ ಹಿಡಿದು ಅಲ್ಲಿಂದ ಎಷ್ಟು ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ ನಾವು ಶಾಕ್ ಆಗೋಬಿಟ್ಟು, ಆ ತಾತ ಪುತ್ರ ಎಲ್ಲ ಮಾತಾಡ್ಬಿಟ್ಟು, ಆ ಫ್ಲಾಶ್ ಬ್ಯಾಕ್ ಕೇಳೋದು, ಲಕೋಡಿ ಹೆಂಗ್ ಡೌಡಿ ಅದು ಇದೇ ಮನಿಜ್ವಾಗ್ ಹೇಳುದು. ಯಾಕಂದ್ರೆ ವಂಡರ್ಫುಲ್ ಆಕ್ಟ್. ಸೂಪರ್ ಸೂಪರ್. ಈ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ASI, PSI, CAE, ACP, DCP ಅಂತ, ಹಂಗೆ ಮಿಂಡ್ರಿ ಜಗ ಮಿಂಡ್ರಿ ಜಗ ಹೈಡ್ರೂರ್ ಮಿಂಡ್ರಿ ಆಟ್ರೂರ್ ಮಿಂಡ್ರಿ ಅಂತ ಏನಾರು ಆ ಥರ ಏನಾರು ಹೇಳ್ಕೊಂಡು ಹೋಗ್ತಾರಲ್ಲ, ಅಂಥ ಪಾತ್ರಗಳೆಲ್ಲ ಹೋಗ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅದು ಸ್ವಂತ ಅನುಭವ ಇಲ್ಲದೆ ಮಾಡೋಕ್ಕಾಗಲ್ಲ. ಇದುವರೆಗೂ ಒಂದ್ಸಲನು ಫ್ರೆಂಡ್ ಜೊತೆ ಹೆಣ್ಣು ನೋಡಕ್ ಹೋಗಿಲ್ಲ ನಾನು. ಅಲ್ಲಪ್ಪ, ನೀನು ಬಹಳ ಪವಿತ್ರವಾಗಿ ಇದ್ದೀನಿ ಅಂತ ನೀನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೆ, ಮಾನಸಿಕವಾಗಿ ಹಂಗಲ್ಲ, ಸಪರೇಟ್ ಆಗಿ ಹೋಗಿದ್ದಾನೆ ಅಂತ ನಾನೇ ಹೇಳ್ಬಿಟ್ಟು ನಾನೇ ತಗೊಳಕ್ಕೆ. ಅಂದ್ರೆ ಅಷ್ಟು ಕೆರೆ ನೀರು ಕುಡಿದು ಗ್ರಾಮೀಣ ಸೊಗಡಲ್ಲಿ ಎದ್ದು ಬಂದಿದ್ಯಲ್ಲ ಎಲ್ಲವೋ ಕಲ್ತ್ಕೊಂಡು, ಅದು ಒಂದೊಂದು ಆಕ್ಟ್ಗೂ ನಿಂಗೆ ಪೇ ಮಾಡ್ತಾ ಇದೆ. ದಟ್ ಇಸ್ ಎ ಬ್ಯೂಟಿಫುಲ್. ಇನ್ನ ಪಾಪ ಇವನು ಅವನ ದಾಡಿ ಗಡ್ಡ ಎಲ್ಲವೂ ತೆಗೆದು ಈಗ ಈ ಜನರೇಷನ್ ಒಳಗಡೆ ಕಾಲಿಟ್ಟ, ಅವನು ಕಾಲಿಟ್ಟು ಸ್ಟೆಪ್ ಬೈ ಸ್ಟೆಪ್ ಅವನು ಕೂಡ ದಿವ್ಯನ್ ತರ ಬೇರೆ ದಿಕ್ಕಲ್ಲಿ ನಡೆಯೋದಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಅವನು ಸಕ್ಸಸ್ ಆಗಿದ್ದಾನೆ. ಅದ್ರ ಈ ರಂಬೆ ತರ ಕಾಣೋ ಈ ಢಣಣ್ಣ, ಜೀರೋ ಸೈಜ್ ಢಣಣ್ಣ, ಜೀರೋ ಸೈಜ್, ಅವನು ಹೆಂಗ ಫಿಟ್ ಆಗ್ಬಿಟ್ಟು ಅವನಂದ್ರೆ ನೋಡಿ, ಅವನು ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಈ ಜಾಗದಿಂದ ನೋಡಿದ್ರೆ ಅವ್ನು ಪಕ್ಕ ಒಂದು ಹುಡುಗಿ ತರಾನೇ ಕಾಣಿಸ್ತಾ. ಹೌದು, ಆ ಕಾಲುಂಗ್ರ ಹಾಕೊಂಡಿದ್ದಾನೆ, ಆ ನಿಂತ್ಕೊಂಡ ಬಾಡಿ ಪೋಸ್ ಬೇರೆ ನೋಡಿ ಅದೇ ತರ ಇದೆ. ಯಾವಾಗ್ಲೂ ಹಂಗೆ ಕಾಣಿಸ್ತಾ ಇದ್ದ, ಹಂಗೆ ಕಾಣಿಸ್ತಾನೆ. ಅವನ ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರು ಕೂಡ ನ್ಯಾಯ ಅವನು ಸಲ್ಲಿಸ್ದ. ಪಾಪ ಅವನು ತಂದೆ ಪಾತ್ರ ತುಂಬಾ ಒಂದು ಕಿಲಾಬ್ ಗಿಟ್ ತಂದೆ ಇರ್ತಾರೆ ಕೆಲವು, ಏನೋ ನಮ್ಮ ಮಕ್ಕಳು ಯಾರೋ ಸಿಕ್ಕರೆ ಹಂಗೆ ಟಕ್ ಅಂತ ತಳ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ ಅಂತ ಒಂದು ಮೈಂಡ್ ಇರುತ್ತಲ್ಲ, ಬನ್ನಿ ಬನ್ನಿ ನೋಡಿ ನೋಡಿ ಕರ್ಕೊಂಡೋಗಿ ಬೇಗ ಅಂತಾರಲ್ಲ, ಆ ರೇಂಜಲ್ಲಿ ತುಂಬಾ ಚೆನ್ನಾಗಿ ಅವನು ಕೂಡ ಪಾರ್ಟ್ ಮಾಡ್ದ. ಒಂದು ಹಾಸ್ಯಕ್ಕೆ ಕೊರತೆ ಇಲ್ಲ, ಎಲ್ಲರೂ ಚೆನ್ನಾಗಿ ನಗು ಅಂತದ್ದು. ಅದರಲ್ಲಿ ದಿವ್ಯಾ ಬಂದು ಈ ಶೋಗೆ ಸೂಪರ್ ಸ್ಟಾರ್. ಸೂಪರ್. ಓಕೆ, ನಮ್ಮ ಲೇಡಿ ವಾರ್ಡನ್ ಏನ್ ಹೇಳ್ತಾರೆ? ಪ್ರತಿ ಒಂದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಇತ್ತು ಗೊತ್ತಾ, ದಿವ್ಯಾ ಹಿಂಗೆ ಹೋಗ್ತಾಳೆ ಆಮೇಲೆ ಫ್ಲಾಶ್ ಕಟ್ ಆಗುತ್ತೆ, ಆಮೇಲೆ ಶಿವರಾಜ್ ಬಂದು ಡಾನ್ಸ್ ಮಾಡ್ತಾನೆ ಅದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಈ ಪ್ರತಿ ಒಂದು ಫ್ಲಾಶ್ ಬ್ಯಾಕು ತುಂಬ ಚೆನ್ನಾಗಿ ಮೋಲ್ಡ್ ಮಾಡ್ಕೊಂಡು ಹೋಗಿದ್ರು ಇಡೀ ಸ್ಕಿಟ್ಟಲ್ಲಿ ಅನಿಸ್ತು. ಆ್ಯಂಡ್ ಅವ್ರು ಆ ಫ್ಲಾಶ್ ಬ್ಯಾಕ್ ಮಾಡುವಾಗ ಬೇರೆ ಎಲ್ಲ ಆರ್ಟಿಸ್ಟ್ ಒಂಥರ ಸ್ಟಿಲ್ ಆಗಿರ್ತಾರಲ್ಲ, ವೆರಿ ಗುಡ್ ಯಾ, ಅದು ಇಡೀ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಶಿವರಾಜ್ಗೆ ನೋಡಿದಾಗೆಲ್ಲ ಬೇರೆ ಯಾರಿಗೂ ನೋಡಬೇಕು ಅಂತ ಅನಿಸಲ್ಲ ಒಂದು ಆ್ಯಕ್ಟ್ ಬಂದಾಗ, ಬಟ್ ಇವತ್ತು ಈ ಆ್ಯಕ್ಟಲ್ಲಿ ನಂಗೆ ಶಿವರಾಜ್ ಬಿಟ್ಟು ನಾನು ಇವತ್ತು ದಿವ್ಯಂಗೆ ನೋಡ್ತಾ ಇದ್ದೆ. ದಿವ್ಯಾ ವಾಸ್ ಸೋ ಗುಡ್ ಇನ್ ಟುಡೇಸ್ ಆಕ್ಟ್. ನಂಗೆ ಈ ಹಿತೇಶು ನಿಜವಾಗ್ಲೂ ಹಿಂಗೆ ಅವ್ನ ಇನ್ನ ಒಂದು ಮೂರ್ನಾಲ್ಕು ವಾರದಲ್ಲಿ ಹಿಂಗೆ ಡ್ರೆಸ್ ಹಾಕೊಂಬಂದ್ರೆ ಯಾರಿಗಾದ್ರೂ ನಿಜವಾಗ್ಲೂ ಲವ್ ಆಗ್ಬಿಡುತ್ತೆ ಹಿತೇಶ್ಗೆ. ನೋಡಿ ನೋಡಿ ಚೆನ್ನಾಗಿ ಕಾಣಿಸಕ್ಕೆ ಶುರು ಆಗ್ಬಿಡಿದಾನ ಅವನು. ಈಸ್ ರಿಯಲಿ ಲುಕಿಂಗ್, ಒಂದ್ ನಿಮಿಷ, ಹೀ ಈಸ್ ರಿಯಲಿ ಲುಕಿಂಗ್ ಹ್ಯಾಂಡ್ಸಮ್ ಅಂತ ಹೇಳ, ಶಿ ಈಸ್ ರಿಯಲಿ ಲುಕಿಂಗ್ ಬ್ಯೂಟಿಫುಲ್ ಅಂತ ಹೇಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿಕ್ಕಾಪಡೆ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದಾಳೆ ಇದಾನೆ ಲೇ ಹಿತೇಶ್, ಅಂಡ್ ಇಟ್ಸ್ ಶೀಸ್ he is looking very good. ನನಗೆ ತುಂಬಾ ಚೆನ್ನಾಗಿ ಅನ್ಸಿದೆ. ಥ್ಯಾಂಕ್ ಯು. ಅಂಡ್ ಆ ಹುಡುಗಿ ಪಾತ್ರ ಇದೆಲ್ಲ ಹಿತೇಶ್ಗೆ ಸಿಕ್ಕಾಪಡೆ ಸೂಟ್ ಆಗುತ್ತೆ. ಆ ಮುಖದ ಎಕ್ಸ್ಪ್ರೆಷನ್ನು, ಏನೋ ನಾಚ್ಕೊಳ್ಳೋದು, ನಂಗೆ ಯಾಕೋ ಯೋಗರಾಜ್ ಭಟ್ಗೆ ಲೈನ್ ಹೊಡಿತಾ ಇದ್ದಾರೆ ಹಿತೇಶ್ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ. ಯೋಗರಾಜ್ ಭಟ್ ಬಹಳ ಹುಷಾರಾಗಿರ್ಬೇಕು. ಇಲ್ಲ ರೀ, ನಿಮ್ಗ್ರಿ ಯಾರಿಗೆ ನಿಮ್ಮನೆ ನೋಡ್ತಾ ಇದ್ದೀನಿ. ಶಟ್ ಅಪ್ ಶಿವ್, ಲುಕಿಂಗ್ ಅಟ್ ಯು. ನನಗೇನೋ ನನಗೇನೋ ಪರಿವರ್ತನೆ ಆಗಿದೆ ಹಿತೇಶ್ಗೆ, ಯೋಗರಾಜ್ ಭಟ್ಗೆ ಪರಿವರ್ತನೆ ಜಗದ ನಿಯಮ ಆಗ್ಲೇಬೇಕು ಆ ತರ ಅನಿಸ್ತಾ ಇದೆ ನನಗೆ. ಮೇಡಮ್ ಹೇಳಿದ್ ಕರೆಕ್ಟ್, ನೀನ್ ಭಟ್ರನ್ನೇ ನೋಡ್ತಾ ಇದೀಯಾ? ಇಲ್ಲ ಇಲ್ಲ, ರಕ್ಷಿತ ಅವ್ರನ್ನ. ಯಾಕೆಂದ್ರೆ ನೀವು ಭಯ ಪಡಬೇಡಿ ಪ್ಲೀಸ್,
ಜನರೇಟರ್ ಇಂದ ದೂರ ಇರಿ. ಸಾಲ್ವ್ ಮಾಡ್ತೀನಿ ರಕ್ಷಿತ ಮೇಡಮ್, ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ನೀನ್ ಯಾರನ್ನ ನೋಡ್ತಾ ಇದ್ದೀಯಮ್ಮ? ಭಟ್ರನ್ನ. ಭಟ್ರನ್ನ ಅವನಿಂದಾನೆ ಶುರು ಮಾಡ್ತೀನಿ. ವಾರ್ತೆಗಳು ಓದುತ್ತಿರುವವರು ಕಾರ್ಪೆಂಟರ್ ಶಂಕರಪ್ಪ. ಹಿತೇಶ್ ಅವರು ಢಣ ಢಣ ಆಗಿ ಮತ್ತೆ ಮಿಂಚಿದ್ದಾರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಅವರ ಲಿಂಗ ಪರಿವರ್ತನೆ ಮಾಡಿಸೋದಕ್ಕೆ ಶೋ ನಿರ್ದೇಶಕ ಶರಣ್ ಮತ್ತು ಬರಹಗಾರರಾದ ಸಂದೀಪ್ ಅವರು ಇದೀಗ ನಿರ್ಧರಿಸಿದ್ದಾರೆಂದು ಮತ್ತಷ್ಟು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಶಿವ ಪರ್ಫಾರ್ಮೆನ್ಸ್ ಯಾರು ಆಸ್ ಇಟ್ ಈಸ್ ಏನು ಕೆಮ್ಮಕ್ಕೆ ಆಗಲ್ಲ, ಹಂಗೆ ಮಾಡಿ ತೋರಿಸ್ಬಿಡ್ತಾನೆ ಮತ್ತೆ ಅಷ್ಟೇ ಇನ್ನೋಸೆಂಟ್ ಆಗಿ ಮಾಡ್ತಾನೆ. ಅವನನ್ನ ಕಾಪಾಡದೆ ಅವನ ಇನ್ನೋಸೆನ್ಸು. ನನಗೆ ಬಹಳ ಇಷ್ಟ ಆಗಿದ್ದು ಪ್ರವೀಣ್ಗೆ ಟಪಕ್ ಅಂತ ಹೊಗೆ ಹಾಕಿ, ಅದಾದ್ಮೇಲೆ ಅವನಿಗೆ ಮೋಸ್ಟ್ಲಿ ಡೈಲಾಗ್ ಇಲ್ಲ, ಕ್ಯಾರೆಕ್ಟರ್ ಇಲ್ಲ, ಕೊಲೆ ಮಾಡ್ಬಿಟ್ಟಿದ್ದಾರೆ ಡೈರೆಕ್ಟರು ರೈಟರ್ ಎಲ್ಲ ಸೇರಿ. ದಿವ್ಯ ಅವ್ರಿಗೆ ಅಲ್ಲಿವರೆಗೆ ಅವ್ರು ಮಾತಾಡಿಲ್ಲ. ಅಲ್ಲಿ ಶಿವ ಒಂದು ಕಡೆ ಹೇಳ್ತಾನೆ, ಒಂದೇ ಒಂದು ಡೈಲಾಗ್ ಇಲ್ದಿರ ಮುದುಕಿ ಕೂಡ ನಕ್ಕೊಂಡೋದ್ಲು ಕಡ ಅಂತ. ಮೋಸ್ಟ್ಲಿ ಗೆಸ್ಟ್ ಇರ್ಬೇಕವರು, ಅವ್ರದ್ದೇನು ಬರೋದಿಲ್ಲ ಅನ್ಕೊಂಡ್ಬಿಟ್ಟೆ ನಾನು. ಹಾಗೆ ಅನ್ಕೊಂಡು ಫೋಟೋ ಹಿಡ್ಕೊಂಬಂದು ಕೂತ್ಕೊಂಡ್ಲಪ್ಪ ಆಕೆ. ಅಲ್ಲಿಂದ ಹಿಡಿದು ಇಡೀ ಶೋನ ಸೆಕೆಂಡ್ ಹಾಫ್ನ ಪೂರ್ತಿ ಬ್ಯಾಲೆನ್ಸ್ ಮಾಡಿ ಬಡ್ದು ಬಾಯ್ಗೆ ಹಾಕೊಂಡ್ಬಿಟ್ಟು. ವೆರಿ ವೆಲ್ ಥಾಟ್, ವೆರಿ ವೆಲ್ ಪ್ರಾಕ್ಟೀಸ್ಡ್. ಮಂಜು ವೇದಿಕೆಗೆ ಬರಬೇಕು, ಬರವಣಿಗೆ ತುಂಬಾ ಚೆನ್ನಾಗಿದೆ. ಬನ್ನಿ ಮಂಜು ಅವರೇ. ಕೊನೆಯದಾಗಿ ಮುತ್ತು ಪದೇ ಪದೇ ಮೋಸ ಹೋಗೋ ಪಾತ್ರನೇ ಜಾಸ್ತಿ ಸಿಗ್ತಾ ಇದೆ. ಹೆಲ್ಪ್ಲೆಸ್ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡ್ತಾನೆ. ಇಷ್ಟ ಆಗಿ ಬರವಣಿಗೆ ಮತ್ತೆ ಪ್ರಾಕ್ಟೀಸ್ ಎಕ್ಸಿಕ್ಯೂಷನ್ ಬ್ರಿಲಿಯಂಟ್ ಆಗಿತ್ತಪ್ಪ. ಓಕೆ, ಸೊ ಜಡ್ಜಸ್ ಅವರ ಮೆಚ್ಚುಗೆನ ಅನಿಸಿಕೆನ ವ್ಯಕ್ತಪಡಿಸಿದ್ದಾರೆ. ಸೀಕ್ರೆಟ್ ಮಾರ್ಕ್ಸ್ನ ಈಗ ಆಲ್ರೆಡಿ ಕೊಟ್ಟಿರ್ತಾರೆ. ಮೆಂಟರ್ ಆ್ಯಂಡ್ ರೈಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರದ ಪರ್ಫಾರ್ಮೆನ್ಸ್ಗಳು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಿರೀಕ್ಷೆ ಇರುತ್ತೆ. ಅದನ್ನು ಹುಸಿ ಮಾಡಬೇಡಿ. ಕೀಪ್ ದ ಸ್ಪಿರಿಟ್ ಹೈ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕುಳಿತ್ಕೊಳ್ಳಿ, ಬನ್ನಿ ಮ್ಯೂಸಿಕ್. ಡಿಫ್ರೆಂಟ್ ಆಕ್ಟ್ ನ ತಗೊಂಡು ನಮ್ಮ ಮುಂದೆ ಬರ್ತಾ ಇದಾರೆ ಸಂಜು ಬಸೆ ಅವರು, ಶಿವರಾಜ್ ಕೆ ಆರ್ ಪೇಟೆ ಹಾಗೂ ಗೋವಿಂದ ಗೌಡರು. ಬರ್ಲಿ ಚಂಬಾಳೆ ಕನ್ನಡದ ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಭಾರತಿ, ಸೂರ್ಯ ನಮ್ಗೆ ಎತ್ತುತ್ತಾನೆ ಆರತಿ. ನಮಸ್ಕಾರ. ಗೊತ್ತಾಗಿಲ್ವಾ? ಗೊತ್ತಾಗಲ್ಲ. 2020 ಆಗೋಯ್ತು. 2016-17 ಕಾಮಿಡಿ ಕಿಲಾಡಿಗಳು ಜಗ್ಗೇಶ್ ಅಣ್ಣ ಜಡ್ಜ್ ಆಗಿದ್ರಲ್ಲ, ಕೇರ್ಪೇಟೆ ಕೇರ್ಪೇಟೆ ಅಂತಿದ್ರು, ಶಿವರಾಜ್ ಕೇರ್ಪೇಟೆ. ಅವಾಗ ಹೇಳೋರು ಎಲ್ಲ ಶಿವರಾಜ್ ಕೇರ್ಪೇಟೆ ಹಂಗಾಗಿ ಹೋಯ್ತಾನೆ ಹಿಂಗಾಗಿ ಹೋಯ್ತಾನೆ ಅಂತ. ಆಯ್ತು, ಮೂರು ಮಕ್ಕಳು, ತ್ರೀ ವೀಲರು, ಆಟೋ. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರನ್ನೆಲ್ಲ ಬರ್ಕೊಂಬಂದಿರ್ಬೇಕಲ್ವಾ, ಏನೇನಾಗಬೇಕು ಅಂತ. ನಮ್ಮ ಮನೇಲಿ ಹಿಂಗೆ ಬರೆದಿತ್ತು ಎಲ್ಲ, ಮೂರು ಮುರೆಯ ಹೆಂಡತಿ ಮಾತ್ರ ಒಬ್ಳೆ. ಪೇಪರು ಚೇಂಜ್ ಆಗಿಲ್ಲ, ಏನೂ ಆಗಿಲ್ಲ, ಅದೇ ಐತೆ. ಬೆಂಗಳೂರಿನಿಂದ ಮೈಸೂರಿಗೆ ಮೆಟ್ರೋ, ಆಟೋದವ್ರು ಮೆಟ್ರೋ ಮೇಲೆ ಕಾಲಿಟ್ಬಿಟ್ರು ಅವರು, ಇಲ್ಲೇ ಓಡಾಡೋಕ್ಕಾಯ್ತಿಲ್ಲ. ಬೆಂಗಳೂರಿನಿಂದ ಮುಂಬೈಗೆ ಬುಲೆಟ್ ಟ್ರೈನು. ಬಿಡ್ರಪ್ಪ ಬಿಡಿ, ಯಾರಪ್ಪನ ಮನೇದು? ಸಿ ಎಂ ಭೇಟಿ ಯಾವಾಗಲೂ ಆಯ್ತಾ ಇರ್ತದೆ, ಇದು ಏನೂ ಆಗದವ್ರು ಇದು ಮಾತ್ರ ಆಗಬೇಕು. ಕಾಮಿಡಿ ಫಿಲ್ಮ್ ಅವಾರ್ಡ್ 2020 ಇಂದು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದ್ದು, ಈ ಬಾರಿ ತಲೆದಿಮ್ಮಂತ್ರ ಚಿತ್ರದಲ್ಲಿ ನಟಿಸಿರುವ ಜೀಜಿಗೆ ಅವಾರ್ಡ್ ಸಿಗುವ ಎಲ್ಲ ಸಾಧ್ಯತೆ ಇದೆ. ವಾ ಗೆಳೆಯ, ಲವ್ ಯು ಕೂಡ. ಅವ್ನು ಕಾಣಿಸ್ತಾನೆ ಯಾರು? ಹೆಂಗಾಗ್ಬಿಟ್ಟು ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅವಾಗ ಅಮಿತಾಬ್ ಬಚ್ಚನ್ ತರ ಹಾರಾಡಿದ್ದು
ಕಾಮಿಡಿ ಕಿಲಾಡಿ ಆಗಿದ್ದೆ, ಕಾಫಿ ಟೀ ಮರೋನ ಹೋಟೆಲ್ ಬಂದೆ. ತಾವೇನು ಆಟೋಗ್ರಾಫ್ ಕೊಡತ್ತ ಸೆಲೆಬ್ರಿಟಿ? ತಾವೇನಲ್ಲ, ತಾವು ಆಟೋ ಡ್ರೈವರ್ ನೆನಪಲ್ಲಿ ಇಟ್ಕೊಳ್ಳಿ. ಗೊತ್ತಾ ನೀನ್ ಅವಾಗಾದ್ರೆ ರಕ್ಷಿತಾ ಮೇಡಮ್ ನಲ್ಲಿ ಹೊಡ್ಕೊಂಡು ಹಂಗೂ ಇದ್ದೆ. ಆ ವಿಷಯ ಹೇಗೆ ಆಗ್ಬೇಕು ಬಿಡಿ, ಅವಾಗಿನಕ್ಕಿಂತ ಇವಾಗೆ ಬೆಟ್ರು. ಹೆಂಗಪ್ಪ? ಅವಾಗಾದ್ರೆ ಲೆಂತ್ ಡೈಲಾಗ್ ನೆನಪಿರ್ತಿರ್ಲಿಲ್ಲ, ಇವಾಗ ಸಿಂಪಲ್ ಡೈಲಾಗ್. ಮೂರ್ ವರ್ಷ ಆದ್ಮೇಲೆ ಹಳೆ ನೆನಪುಗಳು ಮಾತ್ರ ಕಾಡ್ತಾ ಇರ್ತವ ಕಣ ಕುಳಿ. ಹೌದು ಕುಳಿ, ಈ ಕಾಮಿಡಿ ಕಿಲಾಡಿಲಿ ಇದ್ವಲ್ಲ ಅವೆಲ್ಲ ಒಂದೇನೋ ಒಂಥರ ನೆನಪುಗಳ ಕಣ. ಲೇ, ಈ ಮಂಗಳೂರಿಂದ ಇಬ್ರು ಬಂದಿದ್ರು ಹುಡುಗರು, ಆ ಒಬ್ಬ ಸೀಲ್ ಹೊಡೆದ್ ಬಿಟ್ಟಿದ್ದ ಕಣ ಕಾಮಿಡಿ ಕಿಲಾಡಿಲಿ. ಪ್ಯಾಂಕ 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 ಅಂತ ಹಿತೇಶ. ಏನ್ ಮಾಡ್ತಾವನೀಗ? ಸಿಗ್ನಲ್ ಅವನಿ ಸಿಗ್ನಲ್ ಅಲ್ಲಿ ಮಂಗಳೂರಿಗೆ ಬಸ್ ಸಿಗ್ನಲ್ ಅಂತ ಇಲ್ಲ. ಅವನ್ ಜೊತೆ ಇನ್ನೊಬ್ಬ ಬಂದಿಲ್ಲ, ಹೆಡ್ ಮೇಸ್ಟ್ರು ಅನೀಶಾ. ಅನೀಶಾ ಅವನೇನ್ ಮಾಡ್ತಾನೆ ಅಲ್ಲಿ ನೋಡು. ಏನ್ ಮಾಡ್ತಾನ ಇವನ್ ಹೆಡ್ ಮೇಸ್ಟ್ರು? ಕೆಲಸ ಬಿಟ್ಬಿಟ್ಟು ಏನೋ ಆಯ್ತಾನೆ ಅನ್ಕೊಂಡಿದ್ದೆ ಕಣ್ಣ ನಾನು. ಇವರೆಲ್ಲ ಓಕೆ, ನೀನ್ ಜೊತೆ ಒಬ್ಬ ಬಂದಿದ್ದಲ್ಲ ಮಂಡ್ಯದಿಂದ ಗಡ್ಡ ಬಿಟ್ಕೊಂಡು ಅವನು ಪೋಸ್ಟ್ ಬಂದಾಗ ಒಂದ್ ಆಕ್ಟ್ ಮಾಡಿದ ಗೊತ್ತಾ ನಿಂಗೆ? ಅದೇನು ಸೊಪ್ಪಿಟ್ಕೊಂಡ ಅವಾಗ ಸಂಧ್ಯವ್ರು ಬರ್ತಿತ್ತಂತೆ, ಇವಾಗ ಊರಲ್ಲಿ ಗುಡ್ಲಾಕಂದವನೆ ಮುನೇಶ್ವರ ಬರ್ತಾನಂತೆ. ನಿನ್ ಜೊತೆ ಬಂದಿದ್ದಲ್ಲ ಗುಂಗ್ರು ಕೂದ್ಲು ಪ್ರವೀಣ. ಪ್ರವೀಣ ಬರೀ ಕುಡುಕನ ಆಕ್ಟಿಂಗ್ ಮಾಡ್ತಿದ್ನಿಲ್ಲಪ್ಪ, ಹೆಂಗವನೀಗ ಏನ್ ಮಾಡ್ತಾವನೆ? ಖಾನಾವಳಿ. ಖಾನಾವಳಿ ಅಲ್ಲೇನ್ ಮಾಡ್ತಾವನೆ? ಸಪ್ಲೈಯರ್. ಸರಿ, ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಎರಡು ಎಣ್ಣೆ ಕೇಳಿದ್ದು, ಅದ್ರಲ್ಲಿ ಬಾಯಿ ಬಡಕಿ ನಯನ. ಲೇ, ಅವಳ ಹೆಸರು ಬೇಡ ಸುಮೀರಪ್ಪ. 2016-17 ಕಾಮಿಡಿ ಕಿಲಾಡಿ ಪ್ರೋಗ್ರಾಮ್ ಮುಗ್ದೋದ್ಮೇಲೆ 3 ವರ್ಷ ಆಯ್ತಲ್ಲ, ಅವಾಗಿಂದ್ಲೂ ಅಂತ ಬಾಯಿ ಬಡಿಕಿನ ಇನ್ನೂ ಒಬ್ಳು ನೋಡಕ್ ಆಗಿಲ್ಲ ಗುರು ನಾನು. ಅವಳು ಏನ್ ಮಾಡ್ತಾಳೀಗ? ಅವಳ ಎರಡು ಮಕ್ಳು ಎತ್ಕೊಂಡು ಗೊಣ್ಣೆ ಒರೆಸ್ಕೊಂಡು ತೋರಿಸ್ಕೊಂಡು ಆರಾಮಾಗವಳೆ. ನೈನ್ ಅವ್ವ. ಎರಡು ಹೆಣ್ಮಕ್ಳು ಎತ್ತವಳೆ ಗಂಡ ಯಾರಂತ ಹೇಳಿಲ್ವಲ್ಲ? ಅವ್ರಿನ್ನ ಡಿಸೈಡ್ ಆಗಿಲ್ಲ ಸರ್. ಅದು ಈ ಕಡೆ ಐತಣ್ಣ ಫೋಟೋ. ಮೂಡಲ್ಲ, ಮೂಡಿಗೆರೆ ದಿವ್ಯ. ಅವಳೇ ಮಾಡ್ತಾವಳೀಗ? ಮೊನ್ನೆ ಹೊಟ್ಟೆ ನೋವು ತೆತ್ತಕೊಂಡ್ಲ ಶಿವಣ್ಣ. ನಾನು ಕೇಳ್ತಾ ಇರೋದು ದಿವ್ಯಾನ, ಹೊಟ್ಟೆ ನೋವುನಲ್ಲ. ನಿಮ್ಗೆ ಮಕ್ಕ ಕೊಡ್ಬಿಡ್ತೀನಿ, ಆಗ್ಲೂ ಹಿಂಗೆ ಕೌಂಟ್ರು ಕೊಡುವೆ ಏನಾರು ಹೇಳಿದ್ರೆ ಅದು ಸಿಂಕ್ ಆಯ್ತಾ ಇರಲಿಲ್ಲ. ಇವಾಗಲೂ ಕೊಡಕ್ ಬರ್ತೀಯ ಪೂರ್ತಿ ಕೇಳು. ಮೊನ್ನೆ ಹೊಟ್ಟೆ ನೋತೈತಾ? ಕೇಳ ಸುಮ್ಮನೆ. ಮೊನ್ನೆ ಹೊಟ್ಟೆ ನೋತೈತಾ, ಸೀದಾ ಆಸ್ಪತ್ರೆಗೆ ಹೋದೆ. ನಂಗೆ ಇಂಜೆಕ್ಷನ್ ಕೊಟ್ಟಿದ್ದೆ ಅವಳು. ಯಾವ್ದೋ ಪಿಕ್ಚರ್ ಮಾಡ್ತೀನಿ ಅಂದ್ರಂತೆ ಹೋಗವಳು, ಏನಕ್ಕೆ ವರ್ಕೌಟ್ ಆಗಿಲ್ಲ, ಸೀದಾ ನರ್ಸ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟವಳೆ. ನಾವು ನಾವು ಆಕ್ಟಿಂಗ್ ಮಾಡ್ಬೇಕು, ರಿಹರ್ಸಲ್ ಮಾಡ್ಬೇಕಾರೆ ನಮ್ಮ ಜೊತೆ ಇನ್ನೊಬ್ಬ ಹುಡುಗ ಇದ್ದ ಕಣ್ಣ. ಅವನು ಮಾತಿತ್ತ ಎಲ್ಲಂಕಲೋಕಿ ಬೆಳ್ಳಗಿದ್ದಲ್ಲ. ಈಗಾದ್ರೂ ಕಾಮಿಡಿ ಮಾಡ್ತಾನೆ. ಅವನೇನ್ ಮಾಡ್ತಾನೆ? ಅವನಾ ಅಲ್ಲಿ ನೋಡು. ಅವನಿಗಿಂತ ಕಲರ್ ಆಗಿದ ಕಲರ್ ಹೊಡಿತಾವ್ ನೋಡು. ಓಕೆ ಸರಿ ಬಿಡ್ಲ. ಇನ್ನೊಬ್ಬ ಕಂಟೆಸ್ಟೆಂಟ್ ಬಿಟ್ಟವಲ್ಲ ನಾವು, ಎಲ್ಲಾರು ಹೇಳದ್ವಲ್ಲ ಲೆಂತಿ ಲೆಂತಿ ಡೈಲಾಗ್ ಹೇಳ್ತಿದ್ದಲ್ಲ, ಅದು ಕೋತಿ ಶೇವಿಂಗ್ ಮಾಡಿಸಿದಂಗ ಆಗಿತ್ತಲ್ಲ. ಅದ್ರಲ್ಲಿ ಎಲ್ಲಾ ಸಾಧ್ಯತೆ ಇದೆಯಂತೆ ನಮ್ ಪ್ರೈಸ್ ಬರೋದು ಅವನಿಗೆ. ನನ್ನ ಗೆಳೆಯ ಹಿಂಗೆ ಕಣೋ. ಡೇಯ್ ಬರ ಹೋಗೋಣ ಅಲ್ಲಿಗೆ. ಯಾಕೋ ಅಣ್ಣ, ನೀನ್ ಅವಾಗ ಜಿಜಿ ಮಾಡಿದ್ದು ಸರಿಯಲ್ಲ. ಡೇಯ್ ಅದೇನ್ ಮಹಾ ಬುಡ, ಅದೇನ್ ಮಹಾನ ನೀನ್ ಮಾಡಿದ್ದಂಗ್ ಒಂದ ಎರಡ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು.
ಜಿಜಿ ಏನಾಯ್ತು? ಏನಿಲ್ಲ ಬರೋಣ, ಚಪ್ಪಲಿ ಕಿತ್ತಾಯ್ತು ಅಷ್ಟೇ. ಕುಚ್ಚುಕ್ಕು 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 ಚಾಕ್ಡ ಚೋರಡ ನೀನ್ ದೇವ್ ಫ್ರೆಂಡ್ ಕಣೋ ನೀನ್ ನನಗೆ ಲೇ ಫ್ರೆಂಡ್ ಕಣೋ. ಕುಚ್ಚುಕ್ಕು 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 ಏನಾಯ್ತು? ಹೊರದೋಗಿರೋ ಶರ್ಟ್ ಹಾಕೋಣ. ಏನಿಲ್ಲ ಅಣ್ಣ. ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕ್ಕು ಜೀವ ತಿನ್ನ ದಾಸ್ತಿ ಕಣ ಕುಚ್ಚುಕ್ಕು ನಾನು ಎಷ್ಟು ಎದ್ರಿಗೆ ಬೆಳೆದ್ರು ನೀನ್ ಚಪ್ಪಳೆ ಬಿಡೋ ಜಾಗದಲ್ಲಿ ಚಪ್ಪಳೆ ಬಿಡೋ ಜಾಗದಲ್ಲಿ ಇರ್ತೀನಿ. ನಿಂಗಾಗಿ ಕವಡೆ ಕುಂದಿತ್ತು ಕಾಣೆ ಕಣ್ ತುಂಬ ನಿದ್ದೆ ಮಾಡಿತ್ತು ಎತ್ತರಕ್ಕೆ ಬೆಳೆದ್ರು ನೀವು ಚಪ್ಪಳೆ ಬಿಡೋ ಜಾಗದಲ್ಲಿ ಇರ್ತೀರಿ. ಕುಚ್ಚುಕ್ಕು 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 ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನೀ ಚಪ್ಪಳಿ ಬಿಡೋ ಜಾಗದಲ್ಲಿ ಇರ್ತೀನಿ. ಯಾವಾಗಲೂ ಅದೇ ಹೇಳ್ತಿರ್ತೀಯಲ್ಲ, ಫಸ್ಟ್ ಹುಷಾರಾಗು, ಫಿನಾಲಾಗಿ ಬರಬೇಕು ನೀನು. ಫಿನಾಲಾಗಿ ಬರ್ಬೇಕಣ್ಣ ನೀನು. ಈ ವಾರ ನಮ್ಮ ಕಾಮಿಡಿ ಕಿಲಾಡಿಗಳು ಶೋಯಿಂದ ದೂರ ಉಳ್ಕೊತಾ ಇರೋವಂಥ ಕಂಟೆಸ್ಟೆಂಟ್ ಇಬ್ಬರು ಡೇಂಜರ್ ಝೋನಲ್ಲಿದ್ದೀವಿ. ಜಡ್ಜಸ್ ಹೇಳ್ತಿದ್ದಾರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಉಳ್ಕೋಬೇಕು, ಒಬ್ಬರು ಹೊರಗೆ ಹೋಗಬೇಕು ಅಂತ. ನಮ್ಮಿಬ್ಬರಲ್ಲಿ ಹೊರಗೆ ಹೋಗೋದು ನಾನು. ಗಾಳಿಪಟ ಎಷ್ಟೇ ಎತ್ತರ ಸಾರಿದ್ರು ಅದ್ರ ದಾರ ಕೆಳಗಡೆ ಇರುತ್ತಣ್ಣ. ಅದು ಕುಚ್ಚುಕ್ಕು 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 ಏನಾದ್ರು ನಮ್ಗೆ ಎಳೆಯ ಅಲ್ವೇನಾ? ಬರ ರೀಗೋಣ ಬರ. ಅಣ್ಣ ಒಂದು ಮಾತು ಕೇಳ್ತೀನಿ, ತಪ್ಪು ತಕ್ಕು ಬೇಡ. ಏನ ಜಿಜಿಗೆ ಅವಾರ್ಡ್ ಸಿಕ್ಕಮೇಲೆ ನಿಮ್ಮ ಹೆಸರು ನೆನಪಿಟ್ಕೋತಾನಂತೀರ? ಹತ್ತಿದೇಣಿ ನಾವು ಅದೇನಲ್ಲ ಕಣ ನಮ್ಮ ಜಿಜಿ. ಆ ಸ್ಟೇಜ್ ಮೇಲೆ ಅವನು ಚೀರಿ ಚೀರಿ ಹೇಳ್ತಾನೆ, ನನ್ನ ಈ ಸಾಧನೆಗೆ ಕಾರಣ ಶಿವರಾಜ್ ಕೇರ್ಪಟ್ಟೆ, ಶಿವರಾಜ್ ಕೇರ್ಪಟ್ಟೆ ಅಂತ. ಅದು ನೀನು ಕೇಳ್ಬೇಕಲ್ವೇನ, ಕೇಳ್ಬೇಕಲ್ವೇನ? ನನ್ನ ಗೆಳೆಯ ಹೇಳ್ತಾನೆ ಕಣ, ಬರ ಹೋಗೋಣ, ಬರ ಬರ ಎತ್ಕೊಳ. ನಡಿಯಪ್ಪ ಅದೇನು ಕಿಶಿತ ನೋಡೋಣ. Comedy Film Award 2020 and the nominees are Chikanna from Yaratta Magalo Sakata Gaude, Gigi from Taradim Mantra, Rangayana Raghu from Mastareke Saveo Munna, Sadhu Kokila from Mr. Bangalore, and the winner is Gigi from Taradim Mantra. ಹಲೋ 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 ಬ್ರದರ್, ಅವರೆಲ್ಲ ನನ್ನ ಅಭಿಮಾನಿಗಳು. ಸ್ಮೂತಾಗಿ ಹ್ಯಾಂಡಲ್ ಮಾಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಅಭಿಮಾನಿಗಳಿಗೋಸ್ಕರ ನಾನು, ಅಭಿಮಾನಿಗಳಿಂದಲೇ ನಾನು, ಅಭಿಮಾನಿಗಳಿಂದಲೇ ಇವತ್ತಿದು. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಹಿರಿಯರೇ, ಕಿರಿಯರೇ ಹಾಗೂ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತ ನನ್ನ ಶತಕೋಟಿ ನನ್ನ ಅಭಿಮಾನಿಗಳೇ, ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ರು ಹೋಗ್ತಾ ಇದ್ದೀರಾ ಸರ್? ಶಿವರಾಜ್ ಕೇರ್ಪಡೆ ಸರ್ ಅಲ್ಲಿದ್ದಾನಲ್ಲ ಜಿಜಿ, ನನ್ನ ಗೆಳೆಯ ಸರ್, ನನ್ನ ಗೆಳೆಯ ಕಾಮಿಡಿ ಸ್ಟಾರ್ ಜಿಜಿ, ನಿನ್ ಗೆಳೆಯನ? ಹೌದು ಸರ್, ಹೌದು ಸರ್. ಏ ನೀನಂತರ ದಿನ ಗೇಟ್ ಹತ್ರ ಬರ್ತಿರ್ತಾರೆ, ಹೋಗ್ತಾರೆ ಹೋಗ್ತಾರೆ ಸರ್. ಗೆಳೆಯ ಸರ್, ಏ ಹೋಗ ಸರ್. ಸರ್ ನಮಸ್ಕಾರ ಸರ್, ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟ್ ಸರ್. ಜಾಗಿಂಗ್ ಮಾಡಿದ್ರೆ ದೌರ್ ಬರೋದು, ಜಾಸ್ತಿ ತಿಂದ್ರೆ ಬೊಜ್ಜು ಬರೋದು ಹೇಗೆ ನಿಜಾನೋ ಹಾಗೆ ಕಷ್ಟಪಟ್ಟು ಕಾಮಿಡಿ ಮಾಡಿದ್ರೆ ಅವಾರ್ಡ್ ಬರೋದಕ್ಕೆ ನಾನೇ ಕಾರಣ, ನಾನೇ ಕಾರಣ, ನನ್ನಂತವನೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಅವಾರ್ಡ್ ತಗೊಳ್ಳೋದಕ್ಕೆ ನಾನೇ ಸಾಕ್ಷಿ. ಕಣ್ಣು ನಾನೇ ನಂಬಕ್ಕಾಗ್ತಿಲ್ವಲ್ಲೋ, ಇದು ಕನಸೋ ನನಸೋ? ಆಕಾಶದಲ್ಲಿ ಹಾರೋ ಗಾಳಿಪಟ ಅಂದವಾಗಿ ಕಾಣು, ಆದ್ರೆ ಗಾಳಿಪಟನ ಆರಿಸೋಕೆ ಸಹಾಯ ಮಾಡಿರ್ತಕ್ಕಂಥ ದಾರ
ಯಾರಿಗೂ ಕಾಣಿಸಲ್ಲ. ನಾನು ಅಂದವಾಗಿ ಕಾಣ್ತಿರೋ ಗಾಳಿಪಟ. ಆದ್ರೆ ಹಾರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಬೇರೊಬ್ಬ. ಇವತ್ತು ಈ ಸ್ಟೇಜಿಗೆ ಬರಕ್ಕೆ ಮುಖ್ಯವಾದ ಕಾರಣ ಯಾರು? ನಾನಿವತ್ತು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, ನನ್ನ ಶ್ರಮ ಮತ್ತು ಪ್ರತಿಭೆ. ಹೆಸರಲ್ಲೇನಿದೆ ಬುಡಕುಳ್ಳಿ, ಅವ್ನು ಗೆದ್ದಿದ್ದಾನಲ್ಲ ಅಷ್ಟು ಸಾಕು. ನರಸಿಂಹರಾಜು, ಬಾಲಕೃಷ್ಣ, ಎನ್ ಎಸ್ ರಾವ್ ಅಂತ ಮಹಾನ್ ಮಹಾನ್ ವ್ಯಕ್ತಿಗಳು ನಿನ್ನೊಳಗೆ ಅಡಗಿದ್ದಾರೆ ಅಂತ ಸಾರಿ ಸಾರಿ ಹೇಳಿದ್ದು ಸಾರಿ ಸಾರಿ ಹೇಳಿದ್ದು ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, ಅದು ನನ್ನ ಸ್ವಪ್ರತಿಭೆ. ನಿನ್ನ ಹೆಸರು ಹೇಳದ್ಬಿಟ್ಟು ಅಂಜಿಕೆ ಆಗ್ತಿರ್ಬೋದು ಕಣ. ಅವ್ನು ಗೆದ್ದಿದ್ದಾನಲ್ಲ, ಅವ್ನ ಗೆಲುವಲ್ಲೇ ನಮ್ ಗೆಲುವು ನೋಡ್ಬೇಕಣ್ಣಲ್ಲ. ಸುಮೀರ ನೋಡು ನೋಡು. ಅಭಿಮಾನಿಗಳೇ, ಯಾವುದೋ ಒಂದು ಹಳ್ಳಿಯಲ್ಲಿ ಕಲ್ಲಿನಂತೆ ಬಿದ್ದಿದ್ದ ಈ ಗೋವಿಂದೇಗೌಡನನ್ನ ಇಲ್ಲಿ ತಂದು ತಿದ್ದಿ ತೀಡಿ ಒಬ್ಬ ಹಾಸ್ಯ ಚತುರ ಜೀಜಿಯನ್ನಾಗಿ ಮಾಡಿದ ಮಹಾನುಭಾವ ನಿಮ್ಮೊಳಗೆ ನಿಂತಿದ್ದಾನೆ. ಆ ವ್ಯಕ್ತಿ ಯಾರು? ವ್ಯಕ್ತಿ ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, ನಮ್ಮ ಮ್ಯಾನೇಜರ್ ಪ್ರಭಾಕರ್. ಉಪ್ಪು ತಿನ್ನ ಮನೆ ದ್ರೋಹ ಬೈತೇನೋ, ಸುಮ್ಮನೆ ಬಿಡಲ್ಲ, ನಿನ್ನ ಬಾಯಲ್ಲಿ ಹುಳ ಬಿದ್ದೋಗ್ತವೆ. ನೀ ಸುಮ್ಮನೆ ಎಮೋಷನಲ್ ಆಗ್ಬೇಡ ಕಣ, ಅವ್ನು ಗೆದ್ದಿದ್ರಲ್ಲ ಅಷ್ಟು ಸಾಕು ನಮ್ಗೆ ಅಂತ ಹೇಳ್ತೀನಲ್ವಾ. ನೋಡು ನಾವ್ ಈ ಜಾಗದಲ್ಲಿ ಇರೋದ್ಬೇಡ, ಹೋಗೋಣ ಬರ. ಉಪ್ಪು ಉಪ್ಪು ಕೊಟ್ಟು ಉಪಕಾರ ಮಾಡಿದ ವ್ಯಕ್ತಿನ ಯಾವತ್ತೂ ಮರಿಬಾರ್ದು ಅಭಿಮಾನಿಗಳು. ನನಗೆ ಜೀವನದಲ್ಲಿ ಒಬ್ಬ ಉಪ್ಪು ಕೊಟ್ಟು ಬೆಳೆಸಿದಂತ ವ್ಯಕ್ತಿ ಇದ್ದಾನೆ, ನಿಮ್ಮ ಮಧ್ಯದಲ್ಲೇ ನಿಂತ್ಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು ಗೊತ್ತಾ ಅಭಿಮಾನಿಗಳೇ? ಆ ವ್ಯಕ್ತಿ ಯಾರು ಅಂದ್ರೆ, ನಾನು ಪ್ರತಿದಿನ ಊಟ ಮಾಡುವಾಗ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಪ್ರೀತಿಯಿಂದ ಚಿಟ್ಕಿ ಉಪ್ಪು ಹಾಕ್ತಿದ್ದ ಪ್ರೊಡಕ್ಷನ್ ಬಾಯ್ ದಿಲೀಪ್ ಅವರು. ನೀನೆಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರು, ಆ ದೇವರು ನಿನಗೆ ಮೂಟೆ ಮೂಟೆ ಉಪ್ಪು ಕೊಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ನಿನಗೆ ಚಿಟ್ಕ ಉಪ್ಪು ಹಾಕಿರೋ ದಿಲೀಪ್ ನೆನಪಿದಾನೆ, ಪ್ರತಿ ಸಾರಿ ಅವನು ಬಂದ ಅವಕಾಶನ ನೀನೇ ಬಿಟ್ಟು ಕೊಟ್ಟಿರುವ ನಮ್ಮ ಶಿವಣ್ಣ ನೆನಪಿಗಿಲ್ಲ. ನನ್ನ ಮಗನೇ ನೀ ಹಾಳಾಗೋಕ್ಯ. ನೀನ್ ಯಾಕೋ ಎಮೋಷನ್ ಆಗ್ತೀಯ. ಏಯ್, ಒಂದು ಕೋಳಿ ಮೊಟ್ಟೆ ಮಾತ್ರ ಇಡ್ಬೋದು ಕಣ. ಆ ಮೊಟ್ಟೆ ಆಮ್ಲೆಟ್ ಆಯ್ತಾ, ಹಾಫ್ ಬಾಯ್ಲ್ ಆಯ್ತಾ, ಇಲ್ಲ ಮಂದಾರ ಬಾರಲ್ಲಿ ಎಗ್ ಬುರ್ಜಿ ಆಯ್ತಾ ಅಂತ ಕೋಳಿ ಗೊತ್ತಿರಲ್ಲ. ನಾನಿಟ್ಟಿದ್ದು ಮೊಟ್ಟೆ ಮಾತ್ರ. ಆ ಮೊಟ್ಟೆ ಹಾಫ್ಬಾಯ್ಲ್ ಆಯ್ತು, ಹಾಫ್ಬಾಯ್ಲ್ ಆಯ್ತು. ಅಭಿಮಾನಿಗಳೇ, ಚಪ್ಪಾಳೆ ಹೊಡೆದು ಹೊಗಳೋರ್ನ ಮರೆತರು ಕೈ ಹಿಡಿದು ನಡೆಸ್ತವ್ರನ್ನ ಯಾವತ್ತೂ ಮರಿಬಾರ್ದು. ನಾನು ಈ ಸಮಾಜದಲ್ಲಿ ತಲೆ ತಕ್ಕಿಸಿ ನಡೀತಾ ಇರುವಾಗ ನನ್ನನ್ನು ತಲೆ ಎತ್ತಿ ನಡೆಯುವಾಗ ಮಾಡಿದ ಒಬ್ಬ ಮಹಾನುಭಾವ ಇದ್ದಾನೆ, ಆತ ಯಾರು ಗೊತ್ತೇ? ನಾವಾಗ ನಾವೇ ಹೇಳಿ ಬರ್ಕೊಂಡು ಅವನೇ ಹೇಳ್ಬೇಕು. ಆ ವ್ಯಕ್ತಿ ಯಾರು ಅಂದ್ರೆ, ಈ ಸಲ ಯಾಕೋ ಮರ್ತ್ಕೊಳ್ಳಂಗ, ಹೆಸರು ಹೇಳೋ ಶಿವರಾಜ್ ಕೇರ್ಪಟ್ಟೆ ಅಂತ ಜೋರಾಗಿ ಹೇಳೋ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, ಮೇಕಪ್ ಮ್ಯಾನ್ ರಾಮು ಅವರು. ಆ ವ್ಯಕ್ತಿಯನ್ನು ನಾನು ಯಾವತ್ತೂ ಮರೆಯಲ್ಲ. ಮೊಟ್ಟೆ ಮೊಟ್ಟೆ ಕೊಡಿಸಿರುವ ನಮ್ಮ ಶಿವಣ್ಣ ನೆನಪಿಗಿಲ್ಲ, ನನ್ನ ಮಗನೇ ಹಾಳಾಗೋಗ್ತೀಯ. ಅಭಿಮಾನಿಗಳೇ, ನಾನು ಈ ಸ್ಟೇಜ್ ಮೇಲೆ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳಬೇಕು, ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದು ಏನು ಅಂತಂದ್ರೆ, ಅವತ್ತು ಕಾಮಿಡಿ ಕಿಲಾಡಿ ಕಾರ್ಯಕ್ರಮವನ್ನ ತನ್ನ ಎರಡೂ ಭುಜದ ಮೇಲೆ ಹೊತ್ತು ನಂಬರ್ 1 ಟಿಆರ್ಪಿ ಗೆ ತಂದಂತ ಒಬ್ಬ ಮಹಾನುಭಾವ ಇದ್ದಾನೆ, ಆತ ಯಾರು ಗೊತ್ತಾ? ಅಭಿಮಾನಿಗಳೇ, 100% ನಾನೇ.
ಸ್ವಂತ ಡೈಲಾಗ್ ಹೊಡಿಬೇಕು ಅಂದ್ರೆ ನಾನೇ, ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ನಾನೇ, ಟಿ ಆರ್ ಪಿ ಬರಬೇಕು ಅಂದ್ರೆ ನಾನೇ, ಟೋಟಲ್ ಆಗಿ ನಾನೇ 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 ನಾನೇ. ಮುಚ್ಚ ಬಾಯಿ ಬೇಕು ಮಗನೇ. ಶಿವಣ್ಣ, ನೀ ನಿಮ್ ನಿಮ್ ಬಗ್ಗೆ ಮಾತಾಡ್ತಿದ್ದೆ ಶಿವಣ್ಣ, ಇಷ್ಟು ಕೇಳಿಸ್ಕಣ್ಣಪ್ಪ ಕೇಳಿಸ್ಕಂಡೆ. ಅವತ್ತು ನನ್ನ ಹಾಲಾಕಿ ಸಾಕಿದ್ದು ವಿಷಕಾರೋ ಹಾವುಗೆನೋ. ಲೇ ಜಿಜಿ, ಹಾವಾದ್ರೂ ಒಂದ್ಸಲ ಕಚ್ಚಿ ಸುಮ್ಮನಾಗುತ್ತೆ ಕಣೋ, ಆದ್ರೆ ನೀನು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೀಯಲ್ಲ. ಲೇ ಶಿವಣ್ಣ, ನಾನು ನಿನ್ನೆ ಆಟೋ ಓಡಿಸ್ತಾ ಇದ್ದೀನಿ, ಅದಕ್ಕೆ ನನ್ನ ಹೆಸರನ್ನ ತಗೊಳಕ್ಕೆ ನಿನಗೆ ಈಗೋ ಅಡ್ಡ ಬರುತ್ತೆ. ಈಗೋ ಈಗೋ ಇಲ್ಲ, ನಾ ಇವಾಗ ನನ್ನ ಹೆಸರು ತಗೊಂಡಿಲ್ಲ ಕಣ, ಪರವಾಗಿಲ್ಲ. ಲೇ 2016-17 ಕಾಮಿಡಿ ಕಿಲಾಡಿ ಶುರುವಾಗೋದಕ್ಕಿಂತ ಮುಂಚೆ 3 ವರ್ಷ ನಿನಗೆ ಮನೆ ಕೊಟ್ಟು ಅನ್ನ ಕೊಟ್ಟು ಇಟ್ಕೊಂಡಿದ್ರಲ್ಲ ಆ ನಮ್ಮ ಜಡ್ಜು ಜಗ್ಗೇಶಣ್ಣ, ಅವ್ರ ಹೆಸರು ಒಂದೇ ಒಂದ್ಸಲ ತಗೊಂಡಿನ? ಇಲ್ಲ ಅದು ಆಯ್ತು, ಜಗ್ಗೇಶಣ್ಣನ ಕ್ಷಮಿಸ್ತಾರ ಕಣ ನಿನ್ನ. ಆದ್ರೆ ಇದುವರೆಗೂ ನಡೀತಿರೋದು ಸ್ಕಿಟ್ಟ ಇಲ್ಲ ಅವಾರ್ಡ್ ಫಂಕ್ಷನ್ ಅಂತ ಅಯೋಮಯವಾಗಿ ಅವರೇ ಕನ್ಫ್ಯೂಷನ್ ಅಲ್ಲಿ ಕೂತಿರೋ ಆ ನನ್ನ ತಾಯಿ ರಕ್ಷಿತವ್ವ. ಈ ಸ್ಟೇಜಿಗೆ ಬಂದ್ರೆ ಸಾಕು. ವಾವ್ ಜಿಜಿ, ಅಷ್ಟು ಲೆಂತಿ ಲೆಂತಿ ಡೈಲಾಗ್ ನ ಹೆಂಗ್ ನೆನ್ಪಿಟ್ಕೊಂಡಿರ್ತೀರಾ? ನಿಮ್ಮ ಮೆಮೊರಿ ಪವರ್ಗೆ ನಂದೊಂದು ಹ್ಯಾಟ್ಸ್ ಆಫ್ ಅಂತ ಇದ್ರು. ಆ ನಿನ್ನ ಮೆಮೊರಿಲಿ ರಕ್ಷಿತ ಅನ್ನೋ 3 ಅಕ್ಷರನ ಡಿಲೀಟ್ ಮಾಡ್ಬಿಟ್ಟೆನಾ? ಆ ಹೆಂಗರಳು ಎಷ್ಟು ನೊಂದ್ಕೊಂಡಿರ್ಬೇಕು. ಜಿಜಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಜಡ್ಜಿದ್ರು ಯೋಗರಾಜ್ ಭಟ್ರು ಅಂತ ತಮಗೆ ನೆನ್ಪಿರ್ಬೇಕು. ನೀ ಸ್ಟೇಜ್ ಮೇಲೆ ಬಂದ್ರೆ ಜಿಜಿ ಸ್ಟೇಜ್ ಮೇಲೆ ಬಂದೆ ಅಂದ್ರೆ ಸಾಕು, ಅವನೊಂಥರ ಟಿವಿ ಒಳಗಿಂದ ಕೈನ ಹೊರಗಡೆಗೆ ಹಾಕ್ಬಿಟ್ಟು ಚಾಕ್ಲೋಗಳಿಗೆ ಕೊಟ್ಬಿಡ್ತಾನೆ, ಅಷ್ಟು ಕಾಮಿಡಿ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ನೆನಪಾಯ್ತಾ? ಅವ್ರ ಹೆಸರು ಏನಾರು ಒಂದೇ ಒಂದ್ಸಲ ತಗೊಂಡೇನೋ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಏನಂದೆ 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 ಏನಂದೆ? ಕಾಮಿಡಿ ಕಿಲಾಡಿಗಳನ್ನ ಎರಡೂ ಭುಜದ ಮೇಲೆ ಎತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು ನೀನ 100% ನೀನು. ಏ ಕಾಮಿಡಿ ಕಿಲಾಡಿ ಮಾತ್ರ ಅಲ್ಲ ಕಣ, ಕಾಮಿಡಿ ಕಿಲಾಡಿ ಜೊತೆ ಡ್ರಾಮಾ ಜೂನಿಯರ್ಸ್ ನು ಎರಡು ಭುಜದ ಮೇಲೆ ಹೊತ್ಕೊಂಡು ಹೋಗಿದ್ದು, ಡೈಲಿ ನೀಟಾಗಿ ಶೇವಿಂಗ್ ಮಾಡಿಸ್ಕೊಂಡು ಸೆಟ್ಟಿಗೆ ಬರ್ತಿರಲ್ಲ ನಮ್ಮ ಆನಂದಣ್ಣ, ಅವರು ಕಣ ಎರಡನ್ನು ಭುಜದ ಮೇಲೆ ಹೊತ್ಕೊಂಡು ಹೋಗಿದ್ದು. ಏ ಜಿಜಿ, ಸೆಮಿಫಿನಾಲೆವರೆಗೂ ನಾನೇ ನಂಬರ್ 1 ಕಂಟೆಸ್ಟೆಂಟ್ ಆಗಿದೆ ಕಣ, ಬಂದಿದ್ದ ಅವಕಾಶನೆಲ್ಲ ನಿನಗೆ ಬಿಟ್ಕೊಟ್ಬಿಟ್ಟು ಆಟೋ ಓಡಿಸ್ತಾ ಇದ್ದೀನಿ. ಇಲ್ಲ ಶಿವಣ್ಣ, ಬಂದೆ ಸರ್. ಶಿವಣ್ಣ, ನನ್ನ ಮಾತು ಕೇಳು. ಹಲೋ 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 ಹಲೋ, ನೀನೊಬ್ಬ ಫ್ರೆಂಡ್, ನಿನ್ ಜನ್ಮಕ್ಕಿಷ್ಟು ಶಿವಣ್ಣ ಆಗಿದ್ದಕ್ಕೆ ಸುಮ್ನೆ ಹೋಗೋಣ. ಆದೋ ಜಾಗದಲ್ಲಿ ಏನಾದ್ರೂ ನಮ್ಮ ಜಗ್ಗೇಶನ್ ಹಾಕಿದ್ರೆ ನಿನ್ನ ಅವ್ಕೆ ಸಿಗುದು ಫೋನ್ ಕಟ್ಬಿಡೋರು. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ನೀನೊಬ್ಬ ಫ್ರೆಂಡ್. ಅಭಿಮಾನಿಗಳೇ, ಯಾರು ಬೇಜಾರು ಮಾಡ್ಕೋಬೇಡಿ, ಕಾಮನ್ ಮ್ಯಾನ್ ಆಗಿದ್ದ ನನಗೆ ಇವತ್ತು ಕಾಮಿಡಿ ಅವಾರ್ಡ್ ಬಂದಿದ್ದಕ್ಕೆ ಹೊಟ್ಟೆ ಹುಡ್ಕೊಳ್ಳೋದು ಸಹಜ. ಬಡೇ ಬಡೇ ಪ್ರೋಗ್ರಾಮ್ ಚೋಟಿ ಚೋಟಿ ಬಾತ್ ಮಾತೆ ಓತರ ಐತೆ. ಅಂದಾಗೆ ನಾನು ಎಲ್ಲಿಗೆ ಬಿಟ್ಟೆ? ಹಾ, ನಾನು ಇವತ್ತು ಸ್ಟೇಜ್ ಬರೋದಕ್ಕೆ ಒಬ್ಬ ಮುಖ್ಯವಾದ ಕಾರಣಕರ್ತ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಯಾರು ಅಂತಂದ್ರೆ ಮಾಡ್ಕೋಬೇಡಿ ಅಭಿಮಾನಿಗಳೇ, ನಾನು ಈ ಸ್ಟೇಜ್ ಬರಕ್ ಕಾರಣ ಯಾರು ಅಂತಂದ್ರೆ ನಿಮ್ಮ ಹೆಸರು ಹೇಳಕ್ ಬಂದಣ. ಹೌದಪ್ಪ ಬಟ್ರೆ, 2020 ಈ ಕಾಲ್ಪನಿಕ ಅವಾರ್ಡ್ ಫಂಕ್ಷನ್ ಹೇಗಿತ್ತು? ನನಗೆ ಅವನು ಶಿವ ಶಿವ ಆಗೇ ಬಂದ, ಬಸಯ್ಯ ಬಸಯ್ಯ ಆಗಿ, ಜಿಜಿ ಜಿಜಿ ಆಗಿ, ಆಮೇಲೆ ಕೂತವರೆಲ್ಲ ಕೈ ಎತ್ತಿದ್ರು ನಮ್ಮಿಂದ ನಮ್ಮಿಂದ ಪ್ರೋಗ್ರಾಮ್. ಪ್ರತಿಯೊಬ್ರು ಅವರವ್ರು ಆಗೇ ಬಂದಿದ್ದಾರೆ, ಅಂದ್ರೆ ಯಾವ್ದು ಕ್ರಿಯೇಟೆಡ್ ಪಾತ್ರ ಇಲ್ಲ. ಮತ್ತೆ ಒಂದ್ 2-3 ವರ್ಷದ ನಂತರ ಹಿಂಗಿಂಗ್ ಆಗ್ಬಿಡತ್ತೆ ಬದುಕು ಅನ್ನೋದೊಂದು ಕಲ್ಪನೆ ಇದು. ಒಂದ್ಸತಿ ಪ್ರೋಗ್ರಾಮ್ ಮುಗಿದ ತಕ್ಷಣ ಈ ಮದುವೆ ಮುಗಿದ ಚೌಲ್ಟ್ರಿ ಅಥವಾ ಈ ಸಂತೆ ಇರುತ್ತಲ್ಲ, ಒಂದು ಹಸು ಸಂತೆ ಬೀದಿ ಸಂತೆ ಆದ್ಮೇಲೆ ಒಂದೊಂದು ಹಸು ಹಾಗಲ್ಕಾಯಿ ತಿಂತ ಇರುತ್ತೆ, ಆ ತರದ ಫೀಲಿಂಗ್ ಬದುಕು. ಆ ವೇದಾಂತ ವರ್ಕ್ ಆಯ್ತು, ಒಂದೊಂದ್ಸತಿ ವೇದಾಂತ ವರ್ಕ್ ಆಗಲ್ಲ, ತುಂಬಾ ಚೆನ್ನಾಗಿ ವೇದಾಂತ ವರ್ಕ್ ಆಯ್ತು. ಶಿವಂದು ಯಥಾ ಪ್ರಕಾರ ಪರಮಾದ್ಭುತ. ನಮ್ ಬಸಯ್ಯ ಸರ್ಪ್ರೈಸಿಂಗ್ಲಿ ಚೆನ್ನಾಗಿ ಮಾಡಿದೆ ಇವತ್ತು, ಡೈಲಾಗ್ ಜಾಸ್ತಿ ಮರಿಲಿಲ್ಲ ಅವನು. ಇಷ್ಟು ದಿವಸ ಮಾಡಿದ್ರೆ ನನಗೆ ಇವತ್ತೇ ಇಷ್ಟ ಆಗಿದ್ದು ಅವ್ನು ಬಸಯ್ಯ. ಆಮೇಲೆ ಜಿಜಿ ತರದವರಂತೂ ತುಂಬಾ ಜನ ಗೊತ್ತು ನನಗೆ, ನಾನು ದಿನ ನೋಡ್ತಿರ್ತೀನಿ. ನನ್ ತುಂಬಾ ಸ್ನೇಹಿತ ಆಗಿರ್ತಾನೆ ಅವನು, ಬಟ್ ಅದು ಇಷ್ಟು ವರ್ಸ್ಟ್ ಆಗಿರೋದಿಲ್ಲ, ಬಟ್ ನನ್ಗೆ ಗೊತ್ತಾಗ್ತಿರತ್ತದು ಆ ಆಟಿಟ್ಯೂಡ್ ಇದೆ ಅವರಿಗೆ. ಆ ಮಜಗಳನ್ನ ತಗೊಂಡು ಮಾಡಿದ್ರೆ ಎಲ್ಲಾ ಪಾತ್ರಗಳು
ಅವರ ಪಾತ್ರನೇ ಅದು ನಿಜ ಜೀವನ ಪಾತ್ರ ಮಿಕ್ಸ್ ಆಗಿರೋ ಬ್ಯೂಟಿನ ಎಂಜಾಯ್ ಮಾಡ್ಬೇಕು, ಇಲ್ಲಾಂದ್ರೆ ನಗ್ಸಕ್ಕಾಗೋದಿಲ್ಲ. ಆ ಮಧ್ಯೆ ಬೇರೆ ದೊಡ್ಡ ಶಾರ್ಟ್ ಫಿಲ್ಮ್ ತರ ಅವರಿಬ್ರು ದೋಸ್ತಿ ಬೇರೆ, ಇವರೇನೋ ಚಪ್ಪಲಿ ಹಾಕೋದಂತೆ, ಅಂಡರ್ವೇರ್ ತೊಳೆಯೋದಂತೆ, ನೀರು ಕುಡಿಸೋದಂತೆ, ಮೊಟ್ಟೆ ಕೊಡೋದಂತೆ, ಅದನ್ನ ಒಂದು ಎಮೋಷನಲ್ ಮ್ಯೂಸಿಕ್ ಹಾಕಿ ಅದನ್ನೊಂದು ಪ್ಯಾಕೇಜ್ ಮಾಡಿ ಅಂಥವ್ನು ಹಿಂಗಾಗ್ಬಿಟ್ಟ ಅಂತ ಹೇಳಿ ಹೇಳಿದ್ದು. ಇದಿಷ್ಟು ಪ್ರೆಸೆಂಟೇಷನ್ ತುಂಬ ಇಷ್ಟ ಆಯಿತು. ಮಣಿ ಅನ್ನೋರು ಬರೆದಿದ್ದು ಭಟ್ರೆ, ಇದು ಹೊಸ ಸೇರ್ಪಡೆ ನಮ್ಮ ಬತ್ತಳಿಕೆಗೆ. ಸೋ ಮಣಿ ಅನ್ನೋ ರೈಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಮಣಿ ಒಬ್ಬ ಬರಹಗಾರಾಗಿ ಟೀಮ್ಗೆ ಸ್ವಾಗತ, ಚೆನ್ನಾಗಿ ಬರೆದಿದ್ದೀರಿ, ಧನ್ಯವಾದ. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಜಿ ಜಿ ಅಭಿನಯಿಸಿರೋ ಸಿನಿಮಾಗಳ ಹೆಸರು ಮತ್ತು ಪೋಸ್ಟರ್ ಡಿಸೈನ್ ನೋಡ್ರಿ 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 ಟೈಟಲ್ ನೋಡ್ರಿ, ಪಾರ್ಕ್ ಪೊದೆ ಜಾಸ್ತಿ ಇದೆ. ಸಿಡಿಲು ಮಳೆ ಬರುವ ವೇಳೆ, ಇದೆಲ್ಲ ಸಣ್ಣ ಸಣ್ಣ ಡೀಟೇಲ್ಗಳು ತುಂಬಾ ಚೆನ್ನಾಗಿದೆ. ಅದು ಗುಡ್ ಜಾಬ್. ನನಗೆ ಸ್ಟಾರ್ಟ್ ತುಂಬಾ ಚೆನ್ನಾಗಾಯ್ತು ಅಂತ ಅನ್ಸ್ತು. ಆಕ್ಚುಲಿ ಒಂದು 2020 ನಾನು ಪ್ರತಿಯೊಬ್ಬರಿಗೂ, ನಾನ್ ಸ್ಪೆಷಲಿ ನೋಡೋದಾದ್ರೆ, ಐ ಹೋಪ್ ದಟ್ ಆಲ್ ಆಫ್ ಯು ಆರ್ ವೆರಿ ವೆರಿ ಸಕ್ಸಸ್ಫುಲ್ ಅಂಡ್ ವೆರಿ ವೆರಿ ಹ್ಯಾಪಿ. ಫಸ್ಟ್ ನನಗೆ ಅದು ಹೇಳಕ್ ಇಷ್ಟಪಡ್ತೀನಿ, ದಟ್ ನೀವೆಲ್ಲ ಸಕ್ಸಸ್ಫುಲ್ ಆಗಿರಿ ಅಂಡ್ ಖುಷಿ ಖುಷಿ ಆಗಿರಿ. ಅದರ್ ದನ್ ದಟ್ ನನಗೆ ಅನಿಸ್ತು ಪ್ರೊಲಾಂಗ್ ಸ್ಕ್ರಿಪ್ಟ್ ಅನಿಸ್ತು, ಲಿಟಲ್ ಶಾರ್ಟ್ ಅಂಡ್ ವುಡ್ ಹ್ಯಾವ್ ಬೀನ್ ಅ ಬೆಟರ್ ವರ್ಷನ್. ಓಕೆ ರೈಟ್, ಜಗಣ ಓವರಲ್ ಏನ್ ಅನಿಸ್ತು? ಒಂದ್ ಪಾಯಿಂಟ್ ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ, ನಾನು ಮಾಡಿದ್ದು ನೆನಪಲ್ಲಿ ಇಟ್ಕೊಂಡಿದ್ದಾನ ಇವನು ಅನ್ನೋ ಒಂದು ಪಾತ್ರ ಯೋಚನೆ ಮಾಡೋದು, ಮತ್ತೆ ಅದು ನೆನಪಲ್ಲಿ ಇಡದೇ ಇರುವಂತ ಒಂದು ಪಾತ್ರ ಇದೆ. ಇಟ್ಸ್ ಎ ಗುಡ್ ಮಾರಲ್. ಇದು ಯಾರಿಗೆ ಮುಟ್ತೋ ಏನೋ ಗೊತ್ತಿಲ್ಲ, ನನಗೆ ತುಂಬ ಮುಟ್ತು ಇದು. ಯಾಕಂದ್ರೆ ನನ್ನ ಅನುಭವ ಆಗಿರೋದ್ರಿಂದ ಚೆನ್ನಾಗಿತ್ತು, ಒಳ್ಳೆ ಆ್ಯಕ್ಟು. ಬಟ್ ನಾನು ಜಿ ಜಿಗೆ ಏನು ಹೇಳ್ತೀನಿ ಅಂದರೆ, ನನಗೆ ಸಿನಿಮಾದಲ್ಲಿ ಪಾತ್ರಗಳು ಬರುತ್ತೆ, ಬಂದು ಕತೆ ಹೇಳ್ತಾರೆ ರೈಟರ್ಸ್ಗಳು, ಹಾಂ ಈ ಟೈಪ್ ಇದೆ, ಆ ಟೈಪ್ ಇದೆ, ಹಿಂಗಿದೆ ಹಂಗಿದೆ ಅಂತ ಹೇಳಿದಾಗ ಅದೆಲ್ಲೋ ಒಂದು ನೆಗೆಟಿವ್ ಶೇಡ್ ಕಡೆ ತಿರ್ಕೊತಾ ಇದ್ದಾಗ ನಾನು ಸೈಲೆಂಟಾಗಿ ಕೇಳಿಸ್ಕೊತಾ ಇರ್ತೀನಿ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಏನ್ರಿ ಬರ್ದಿದ್ರಿ ಈ ರೋಲ್ಗೆ? ಗೋವಿಂದಪ್ಪ ಚೆನ್ನಾಗಿ ಶೂಟ್ ಆಗ್ತಾನೆ ನೋಡಿ, ನನಗೆ ಅಷ್ಟೊಂದು ಶೂಟ್ ಆಗಂತ ಟಕ್ಕಂತ ಎಸ್ಕೇಪ್ ಆಗ್ಬಿಡ್ತೀನಿ ನಾನು. ಯಾಕೆಂದ್ರೆ ಒಂದೊಂದು ಪಾತ್ರ ಒಬ್ಬೊಬ್ಬ ಮನುಷ್ಯನ ನಿಜ ಬಣ್ಣವನ್ನ ಮುಚ್ಚಿಟ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂದ್ರೆ, ಪಾತ್ರದ ಆಯ್ಕೆಯಲ್ಲಿ ದುಡ್ಡು ಕೊಡ್ತಾನೆ ಅಥವಾ ಅವಕಾಶ ಸಿಗತ್ತೆ ಅಂದಿದ ತಕ್ಷಣ ಸಿಕ್ಕ ಸಿಕ್ಕ ಪಾತ್ರಗಳಿಗೆ ಕೈ ಹಾಕಕ್ ಹೋಗ್ಬೇಡಿ. ಹಸುವಿದ್ರೂ ಹುಲಿ ಯಾವತ್ತು ಹುಲ್ ತಿನ್ನಬಾರ್ದು, ಅದು ಯಾವತ್ತು ಏನ್ ತಿನ್ಬೇಕು ಅದೇ ತಿನ್ಬೇಕು. ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ಇಂಥ ಪಾತ್ರ ನಿಂಗೆ ಸಿಕ್ಕಿದ್ರೆ ಮಾಬೇಡ, ಇಲ್ಲಿ ಏನಕ್ಕೋ ಮಾಡಿದ್ಯಾ ನೀನು, ಓಕೆ, ನೆವರ್ ಡೂ ಎ ನೆಗೆಟಿವ್ ರೋಲ್ಸ್. ದಯವಿಟ್ಟು ಪಾತ್ರದ ಆಯ್ಕೆ ಒಳಗಡೆ ಪ್ರತಿಯೊಬ್ಬ ಕಲಾವಿದ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಚೆನ್ನಾಗಿತ್ತು, ನನಗ್ ತುಂಬಾ ಇಷ್ಟ ಆಯ್ತು. ಅವ್ರವ್ರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ರು. ಯಾನ್ ಹೇಗನಿಸ್ತು? ಪರಮಾದ್ಭುತ. ನನಗೆ ಟೈಟಲ್, ಇದು ಫಿಲ್ಮ್ ಪೋಸ್ಟರ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು, ಪಾರ್ಕ್ ಪೊದೆ ಜಾಸ್ತಿ. ಆಮೇಲೆ ಆಕ್ಟ್ ಅಲ್ಲಿ ಹೇಳ್ಬೇಕಂದ್ರೆ ನಂಗೆ ಸಂಜು ಅವ್ರದ್ದು ಆಕ್ಟ್ ತುಂಬಾ ಇಷ್ಟ ಆಯ್ತು ಇವತ್ತು. ಆಮೇಲೆ ಇಲ್ಲಿ ನಿಂತ್ಕೊಂಡಿದ್ರಲ್ಲ ಫ್ಯಾನ್ಸ್, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇಡೀ ಟೀಮ್ ಫ್ಯಾನ್ಸ್ ಹೆಂಗ್ ಮಾಡ್ತಾರೆ, ಸೆಲ್ಫಿ ಇಟ್ಕೊಂಡೆಲ್ಲ ಹಿಂಗ್ ತೆಗಿಯೋದು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇವನ್ ಕಾನ್ಸ್ಟೇಬಲ್ ಆಲ್ಸೋ, ಸೊ ತುಂಬಾ ಚೆನ್ನಾಗಿತ್ತು, ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿತಾ ಅವರೇ, ಹೇಗಿತ್ತು ಈ ಕಾನ್ಸೆಪ್ಟು? ತುಂಬ ಚೆನ್ನಾಗಿತ್ತು ಆ್ಯಕ್ಟ್, ದ ಹೋಲ್ ಆ್ಯಕ್ಟ್ ವಾಸ್ ಗುಡ್. ಫ್ಲ್ಯಾಶ್ ಬ್ಯಾಕಲ್ಲಿ ಅವರು ಫುಲ್ ಸ್ಟ್ಯಾಚು ಆಗಿ ಅಷ್ಟೊತ್ತು ನಿಂತ್ಕೊಂಡಿದ್ದಾರ, ಅದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಅವರಿಬ್ಬರಿಗೆ. ಆ್ಯಂಡ್ ಮೂರು ಜನ, ದೇ ಆರ್ ಅಮೇಝಿಂಗ್ ಆ್ಯಕ್ಟರ್ಸ್, ಹ್ಯಾಟ್ಸ್ ಆಫ್ ಟು ಆಲ್ ತ್ರೀ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. 2020 ಕಾಲ್ಪನಿಕವಾದಂಥ ಈ ಅವಾರ್ಡ್ ಸ್ಕ್ರಿಪ್ಟ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇದ್ರ ಫಲಿತಾಂಶ ಎಲ್ಲ ಏನು ಅಂತ. ಈಗ ಬಾಲಿ ಮ್ಯೂಸಿಕ್, ಈಗ ಮುಂದಿನ ಸ್ಕಿಟ್ನ ಬರ್ಮಾಡ್ಕೊಳ್ಳೋ ಸಮಯ. ಏನಪ್ಪ, ಯಾವ್ದು ಅಂಗಡಿ ಅಂತ ಸೀದಾ ಸೆಂಟರ್ ಸ್ಟೇಜ್ ಅಲ್ಲಿ ನಿಲ್ಸಿದ್ ಅಲ್ದೆ ಕಾಲ್ ಕೆಜಿ ಪ್ರೀತಿ, ಕಾಲ್ ಕೆಜಿ ಪ್ರೀತಿ ಅಂತ ಕೂಕೊಂತ ಇದ್ಯಾ? ಅಣ್ಣ, ಕಾಲ್ ಕೆಜಿ ಪ್ರೀತಿ ಆಡಿಯೋ ರಿಲೀಸು, ಕಾಲ್ ಕೆಜಿ ಬೊಟ್ಟು ನನ್ನ ಹತ್ರ ಐತೆ, ತಕಡಿ ಭಟ್ರ ಹತ್ರ ಐತೆ. ಬೊಟ್ಟು ನಿನ್ನ ಹತ್ರ ಇದೆ, ತಕಡಿ ಭಟ್ರ ಹತ್ರ ಇದೆ. ನೀನ್ ಭಟ್ರ ಮನೆಗೆ ಹೋಗ್ಬೇಕಾಯ್ತು, ಇಲ್ಲಿಗಾಗ ಬಂದೆ ಮತ್ತೆ? ಅಲ್ಲಿ ನೋಡಿ, ಅಲ್ಲಿ ಕಾಲ್ ಕೆಜಿ ಪ್ರೀತಿ ಡೈರೆಕ್ಟರ್ ಮಕ್ಕ, ಶೇವಿಂಗ್ ಮಾಡಿಸ್ಕೊಳಕ್ಕೂ ಪುರ್ಸತ್ ಇಲ್ಲ, ಭಟ್ರನ ಹುಡುಕಿ 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 ಹಂಗೆ ಬಂದ್ಬಿಟ್ಟು ಸ್ಟೇಜ್ಗೆ. ಸಿಗ್ತಾರೆ ಅಂತ ಗೊತ್ತಾಗಿ ಇಲ್ಲಿಗೆ ಬಂದವ್ರೆ, ಅದಕ್ಕೆ ಇಲ್ಲೇ ಹೆಂಗಾರ ಮಾಡಿ ಆಡಿಯೋ ರಿಲೀಸ್ ನ ಮಾಡಿ ಕರ್ನಾಟಕದಾದ್ಯಂತ ಎಲ್ಲಾ ಜನರಿಗೂ ಹಾಡನ್ನ ಕೇಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿವಿ. ಸೂಪರ್ ಸೂಪರ್ ಕಣ. ಹೌದು, ಆದ್ರೆ ಭಟ್ರು ನೋಡಿದ್ರೆ ಅಲ್ಲಿ ಬರಿ ಕೈಲಿ ಇದಾರೆ, ನೀ ನೋಡ್ರೆ ತಕಡಿ ಅವ್ರ ಹತ್ರ ಇದೆ ಅಂತ. ಈಗ ಎಲ್ಲಿದೆ ತಕಡಿ? ಜಾಗೇಶ್ ಅವರು ದಯ ಮಾಡಿ ವೇದಿಕೆ ಮೇಲೆ ಬರಬೇಕು, ಈ ಒಂದು ಆಡಿಯೋ ರಿಲೀಸ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟು ಇದ್ರ ಪ್ರೀತಿ ಎಷ್ಟೈತೆ ಅಂತ ಕರ್ನಾಟಕದ ಎಲ್ಲಾ ಜನರಿಗೂ ತಿಳಿಸ್ಕೊಡ್ಬೇಕು. ಧನ್ಯವಾದಗಳು.
ರಕ್ಷಿತ ಅಮ್ಮರು ದಯಮಾಡಿ ವೇದಿಕೆ ಒಂದಿವಸ ವೈಬಿ ನಂಗೆ ಹೇಳ್ಬಿಟ್ರೆ. ನಮ್ಮ ನಮ್ಮೆಲ್ಲರ ಸಕಲ ಕರ್ನಾಟಕದ ಸಾರ್ವಕಾಲಿಕ ಸೋದರತೆ ರಕ್ಷಿತ ಅವರು ವೇದಿಕೆಗೆ ಬಂದು ಆಡಿಯೋ ರಿಲೀಸ್ ಮಾಡ್ಕೊಡ್ತೀನಿ. ಅಂಡ್ ತಂಡ ಕೂಡ ನಾನು ಬರ್ಮಾಡ್ಕೊಳಕ್ ಇಷ್ಟಪಡ್ತೀನಿ. ಸರಿಗಮವನ್ನು ಸುಮ್ಮನೆ ಕೇಳುವ ರೀತಿ ಕಾಮಿಡಿ ಕಿಲಾಡಿ ಸೆಟ್ ಅಲ್ಲಿ ಕಾಲ್ ಕೆಜಿ ಪ್ರೀತಿ ತಂಡ ಒಂದು ಆಡಿಯೋ ರಿಲೀಸ್ ಮಾಡ್ತಾ ಇದಾರೆ. ಸಿಡಿಗಳನ್ನ ಜಗಣ ತಕ್ಕಡಿಲಿ ಹಾಕಿ ನೋಡ್ತಾ ಇದಾರೆ. ಕಾಲ್ ಕೆಜಿ ಇದೆಯಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ. ಅಣ್ಣ ಈ ಪ್ರೀತಿ ಕಾಲ್ ಕೆಜಿಗಿಂತ ಜಾಸ್ತಿ ಇರಂಗಿದೆಯಲ್ಲ ಅಣ್ಣ. ಎರಡು ಒಟ್ಟೊಟ್ಟಿಗೆ ಮಾಡಬಾರ್ದು, ತೂಕನೋ ಮತ್ತು ಮಾತು. ಸೊ ಹಂಗಾಗಿ ತಾವು ಇದನ್ನ ಹಿಡ್ಕೊಂಡು. ಅಯ್ಯೋ ಖಂಡಿತ ಕೊಡಿ. ಎಲ್ಲ ಯುವ ಮನಸ್ಸುಗಳು ಇವತ್ತು ಹೆಚ್ಚಿಗೆ ನಿಮ್ಗೇನು ತುಂಬ ಇಷ್ಟ ಅಂತ ಅವ್ರು ಕೇಳಿದ್ರೆ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಮೇಲ್ಗಡೆ ಡೌ ಮಾಡ್ತಾರೆ. ಒಳಗಡೆ ಇವಳು ಕ್ಯಾಚ್ ಆಗ್ತೀನಿ, ಇಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಈ ಥರ ಹಿಂಗಾಗ್ಬಿಟ್ಟು ಈ ಟೈಪ್ ಈ ಟೈಪ್ ಆಗ್ಬಿಟ್ಟು ಹಿಂಗೆ ಮಾಡಿ ಹಿಂಗಾಗಿ ಹಿಂಗೆ ಈ ಥರ ಹಿಂಗಾಗ್ಬಿಡ್ತೀನಿ ಆ ಥರ. ಇವನು ಕಳ್ಳ ಇವನವನಲ್ಲ, ಅವನು ಕೇಳಿದ್ದೀನಿ ಹಿಂಗೆ ಏನು ಎತ್ತ ಅಂತ ಕೇಳು ಪಾಪ, ಯಾಕೆ ಅವರಪ್ಪ ಕೇಳಿಸ್ಕೊಂಬಿಟ್ಟು ಆಮೇಲೆ ಸಿನಿಮಾ ಬಿಡದೆ ಹೋಗ್ಬಿಟ್ಟು. ಅಪ್ಪ ಅಮ್ಮ ನಂಬಲ್ಲ. ಏನು ನೀವೇನು ನಂಬಲ್ಲ ಅಲ್ಲ, ಬಟ್ ಭಾಳ ನಂಬಿಕೆ ಗೊತ್ತಾಗ್ದಂಗೆ ಮಾಡ್ತಾನಲ್ಲ, ಹಾಗಾಗಿ ತುಂಬ ನಂಬಿಕೆ. ನಾವು ಹಂಗೆ ಇದ್ವಿ ಮುಂಚೆ, ಎಲ್ಲ ಊರಲ್ಲಿದ್ರೆಲ್ಲ ಕಿತ್ತೋಗಿರೋ ಆಟ ಆಡ್ಬಿಟ್ಟು ಮನೆ ಬರ್ಬೇಕಾದ್ರೆ ಹಿಂಗೆ ಬಂದು ಹಿಂಗೆ ನಿಂತಿರ್ತಾರೆ. ಪಾಪ ಹುಡುಗನ್ ನೋಡಿದ್ರೆ ಯಾರಿಗಾದ್ರೂ ಹಂಗೆ ಮಂಗ್ನಂಗೆ ಮಂಗ್ನಂಗೆ ಹಂಗೆಲ್ಲ ಇದು ಹಂಗೆ ಇದ್ದಾನೆ ಇವರು. ನಂಬಲಿ ಒಳ್ಳೇದು. ಇವತ್ತು ಎಲ್ಲ ಯುವ ಮಿತ್ರರು ಸೇರಿ ಅದ್ಭುತವಾದ ಪರಿಕಲ್ಪನೆ ಇಟ್ಕೊಂಡು ಭಟ್ರ ಆಶೀರ್ವಾದನ ತಗೊಂಡು ಪ್ರೀತಿ ಅನ್ನೋದು ವಿಶೇಷ. ಆದರೆ ಕಾಲ್ ಕೆಜಿ ಅನ್ನೋದೇನು, ಅದು ಯಾಕೆ 1 ಕೆಜಿ ಆಗಬಾರ್ದು, ಅದು ಯಾಕೆ 2 ಕೆಜಿ ಆಗಬಾರ್ದು? ಬಹುಶಃ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ 1.5 ಕೆಜಿ ಚಿತ್ರ ಅದ್ಭುತವಾಗಿ ಯಶಸ್ವಿಯಾಗಿ 100 ಕೆಜಿ ಚಿತ್ರ ಆಗಲಿ ಅಂತ. ಸೂಪರ್ ಸೂಪರ್ ಸೂಪರ್. ರಕ್ಷಿತ ಮೇಡಮ್ ಎಷ್ಟು ಕೆಜಿ ಅಲ್ಲ ನಾನು ಹೇಳ್ತಾ ಇರೋದು, ಸಾರಿ ಜಾರ್ಜ್ ನೋ ನಾ ಸಾರಿ ನಾನು ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲಿ ಅಲ್ಲಿ ಎಷ್ಟು ಕೆಜಿ ಪ್ರೀತಿ ತೂಕ್ತಾ ಇದೆ ನಿಮ್ ಸದ್ಯ ಗೊತ್ತಿಲ್ಲ ಆನಂದ್, ಬಟ್ ನನಗೆ ಒಂದು ಗೊತ್ತು, ನಮ್ಮ ಸೆಟ್ ತುಂಬಾ ಲಕ್ಕಿ ಆಗಿದೆ. ಎಲ್ಲ ಸಿನಿಮಾಗಳಲ್ಲಿ ಕಿರಿಕ್ ಪಾರ್ಟಿ ಬಂತು ಸೂಪರ್ ಹಿಟ್ ಆಯ್ತು, ಹಾಗೆ ಇವತ್ತು 1.5 ಕೆಜಿ ಬಂದಿದೆ ಅದು ಸೂಪರ್ ಹಿಟ್ ಆಗ್ಲಿ ಅಂತ. ಭಟ್ರಿಗೆ ಮೈಕ್ ಹೋಗ್ಲಿ, ಸಿಡಿ ಎಲ್ಲ ನಮಗೆ ಬರ್ಲಿ. ಕಾರ್ಯಕ್ರಮದ ಮೇಲಿನ ಅಭಿಮಾನಕ್ಕೆ ಬಂದು ಇದೇ ವೇದಿಕೆಯಲ್ಲಿ ಹಠ ಹಿಡಿದು ಮಾಡಿರೋ ಆಡಿಯೋ ರಿಲೀಸ್ ಇದು. ಸೊ ತುಂಬಾ ಬ್ರಿಲಿಯಂಟ್ ರಿಸಲ್ಟ್ ಬರಲಿ ಅನ್ನೋದು ನನ್ನ ಹಾರೈಕೆ. ಆಡಿಯೋಗೆ ಒಂದು ಇಂಪಾರ್ಟೆನ್ಸ್, ಒಂದು ಮೆರಿಟ್ ಬರೋದು ಬಿಕಾಸ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಕೊಡುವಂತ ಒಂದು ಮ್ಯೂಸಿಕ್ ಚಿತ್ರಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಸೊ ಚೇತನ್ನಾಥ್ ಸರ್ ಮಾತಾಡಲೇಬೇಕು ಈ ಸಂದರ್ಭದಲ್ಲಿ. ಫಸ್ಟ್ ನಾನು ಇದೆಲ್ಲ ಕ್ರೆಡಿಟ್ಸ್ನು ಯೋಗರಾಜ್ ಭಟ್ ಸರ್ಗೆ, ನಾನು ಮ್ಯೂಸಿಕ್ ಮಾಡಿದೆ ಅವ್ರಿಗೋಸ್ಕರ. ಅವ್ರ ತಲೆ ತಿಂದು 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 ಮಾಡು 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 ಅಂತ ಹೇಳಿ ಮಾಡಿಸಿರೋದು. ಹಾಗೆ ನನ್ನ ಕಾಲ್ ಕೆಜಿ ಪ್ರೀತಿ ತಂಡವ್ರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಜಗ್ಗೇಶ್ ಸರ್ ಮತ್ತು ರಕ್ಷಿತ ಮೇಡಮ್ ಇವರಿಬ್ಬರು ಕೈಲಿ ಆಡಿಯೋ ರಿಲೀಸ್ ಆಗ್ತಾ ಇರೋದು ನನಗಂತೂ ತುಂಬಾ ಖುಷಿ. ಮುಂದೆ ಮೂವಿ ನೋಡಿ, ಸಾಂಗ್ಸ್ನ ಹಿಟ್ ಮಾಡಿ, ಕನ್ನಡ ಸಿನಿಮಾನ ಕಾಪಾಡಿ. ಸೂಪರ್ ಸೂಪರ್ ಓಕೆ. ಎಸ್ ನಿರ್ದೇಶಕರು ತುಂಬ ಖುಷಿ ಆಗ್ತಿದೆ, ಯಾಕಂದ್ರೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಮ್ಮ ಆಡಿಯೋ ರಿಲೀಸ್ ಆಗ್ತಾ ಇರೋದು, ಯಾಕಂದ್ರೆ ಇದು ಬಿಗ್ಗೆಸ್ಟ್ ಹಿಟ್ ಶೋ. ಸೊ ಅದರಲ್ಲೂ ಜಗ್ಗೇಶ್ ಸರ್ ಮತ್ತೆ ರಕ್ಷಿತಾ ಮೇಡಮ್ ಯೋಗರಾಜ್ ಸರ್ ಇವರ ಒಂದು ಸಮ್ಮುಖದಲ್ಲಿ ನಡೀತಾ ಇರೋದು, ಸೊ ನಂಗೆ ತುಂಬ ಖುಷಿ. ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಸಿನಿಮಾ ಹೆಸರು ಅಷ್ಟೇ 1.5 ಕೆಜಿ, ಬಟ್ ಇದರಲ್ಲಿ ಟನ್ ಗಟ್ಟಲೆ ಪ್ರೀತಿ ಇದೆ. ಸೊ ನೀವೆಲ್ಲ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬರೀ ಮಾತಲ್ಲೇ ಆಡಿಯೋ ರಿಲೀಸ್ ಆಗ್ಬಿಟ್ರೆ ಹೆಂಗೆ, ಒಂದು ಹಾಡು ಬೇಕೇ ಬೇಕಲ್ವಾ? ಸೊ ದಯವಿಟ್ಟು 1.5 ಕೆಜಿ ಪ್ರೀತಿಯಿಂದ ನನ್ಸಿ ಒಂದ್ಸಲಿ ಮ್ಯೂಸಿಕ್ ಡೈರೆಕ್ಟ್ರು. ಲವ್ವೋ ಲವ್ವಯ್ಯ ಲವ್ವೋ ಲಾರಿ ತಂದೆ ನಾನು 1.5 ಕೆಜಿ ಪ್ರೀತಿನ ಹೊತ್ಕೊಂಡು ಹೋಗಕ್ಕೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ನನ್ನ ಒಂದು ಕಣ್ಣು ಹೇಳದೆ ಕೇಳದೆ ಹೊಡ್ಕೊಳ್ಳೋದ್ಯಾಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ 1.5 ಕೆಜಿ ಪ್ರೀತಿ ನಿಮ್ಮೆಲ್ರಿಗೂ 100 ಕೆಜಿಯ ಪ್ರೀತಿಯ ಅನುಭವ ಕೊಡಲಿ ಅಂತ ಹೇಳ್ತಾ ಇಡೀ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡದಿಂದ ಹಾಗೂ ಜೀ ಕುಟುಂಬದ ವತಿಯಿಂದ ಶುಭಾಶಯಗಳನ್ನು ಹೇಳ್ತಾ ಜೋರಾದ ಒಂದು ಚಪ್ಪಾಳೆ ಮತ್ತೊಮ್ಮೆ ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಈ ವಾರ ಸಕ್ಕದಾಗಿರೋ ಸ್ಕಿಟ್ಗಳನ್ನ ನೋಡಿದ್ವಿ, ಆದ್ರೆ ಒಂದು ಸಣ್ಣ ಕನ್ಫ್ಯೂಷನ್, ಯಾರು ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ರು ಅಷ್ಟು ಜನದಲ್ಲಿ? ಸೊ ಜಡ್ಜ್ ಸೀಕ್ರೆಟ್ ಸ್ಕೋರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರು ಟಾಪರ್ ಆಗಿದ್ದಾರೆ ಅಂತ
ಜಗಣ್ಣನ ಕಿರಣ ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಯಾರಿಗೂ ಬೆಳ್ ಮುಡ್ಸೋಂಗಿಲ್ಲ. ಯಾರಾದ್ರೂ ಒಬ್ರು ಹೆಣ್ಣು ಮಕ್ಕಳಿಗೆ ಕೊಟ್ಟ ಚಂದ ಅಂತ ನಾವು ಅನ್ಕೊಂಡಿದೀವಿ. ಸೊ ಇಬ್ರು ಇದಾರೆ, ಇಬ್ರಲ್ಲಿ ಯಾರು ಕೊಡೋಣ ಹೇಳಿ. ಹಾ ಹಾ, ಏನು ಉದಾರಿತನ ನೋಡಿ, ಇದೇ ಅಲ್ವಾ ಬಿಟ್ಕೊಡೋದು. ಹಾ, ಅಲ್ಲಿ ಮೇಲ್ಗಡೆ ಆಕ್ಟ್ ಹೋಗ್ಬಿಟ್ಟು ಇಲ್ಲಿ ಫುಲ್ ಡೌ ಮಾಡ್ತಾವ್ರೆ. ಆಯ್ತು ಬಿಡಮ್ಮ, ನಯನ ನಿನಗೆ ನಮ್ಮ. ಓಕೆ, ಈ ವಾರದ ಪರ್ಫಾರ್ಮರ್ ಆಫ್ ದಿ ವೀಕ್ ನಯನ ಅವ್ರಿಗೆ ಹೋಗ್ತಾ ಇದೆ. ಎಸ್ ಭಕ್ತ ವತ್ಸಲ ಒಲಿಂಪಿಕ್ ಸ್ಪೋರ್ಟಿಂಗ್ ಕಂಪನಿ, ಗಾಂಧಿನಗರ, ಬೆಂಗಳೂರು. ಇವ್ರ ವತಿಯಿಂದ ಗಿಫ್ಟ್ ವೌಚರ್ ನಯನ ಅವ್ರಿಗೆ. ನಮ್ಮ ಜೊತೆ ಈ ವಾರ ಕಳೆದ್ರಿ ಆ್ಯಂಡ್ ಎಂಜಾಯ್ ಮಾಡಿದ್ರಿ, ಹೋಪ್ಫುಲ್ಲಿ ಎಲ್ಲ ಆ್ಯಕ್ಟ್ಗಳು ಇಷ್ಟಪಟ್ರಿ. ಮೇಲಾಗಿ ನಿಮ್ಮ ಆಡಿಯೋ ಲಾಂಚ್ ಕೂಡ ಇಲ್ಲೇ ಆಯಿತು, ಸೊ ಇಟ್ ಶುಡ್ ಬಿ ಎ ಲಕ್ ಚಾಮ್ ಫಾರ್ ಯು. ಸೊ ಪ್ಲೀಸ್ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಸರ್, ನಮ್ಗೆ ಇಲ್ಲಿ ಈ ಜಾಗ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಆಡಿಯೋ ರಿಲೀಸ್ಗೆ, ಪ್ರತಿಯೊಬ್ಬರಿಗೂ ಇಲ್ಲಿರೋ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ. ತುಂಬ ಥ್ಯಾಂಕ್ಸ್. ಸೋ ಸ್ವೀಟ್. ಫಸ್ಟ್ ಆಫ್ ಆಲ್, ನಮ್ಮ ಸಿನಿಮಾ ಪ್ರಮೋಷನ್ ಏನು ನಾವು ಶುರು ಮಾಡಿದ್ದೀವಿ ಈ ಪ್ರೋಗ್ರಾಮಿಂದನೇ ಶುರು ಮಾಡಿದ್ದೀವಿ. ಸೊ ಇಡೀ ತಂಡಕ್ಕೆ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ವೆರಿ ಹ್ಯಾಪಿ. ನಮ್ಮ ಕಾಲ್ ಕೆಜಿ ಪ್ರೀತಿ ಸಿನಿಮಾ ಎಲ್ಲರೂ ಪ್ಲೀಸ್ ದಯವಿಟ್ಟು ಹೋಗಿ ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಹೊಸಬ್ರೆಲ್ಲ ಸೇರಿಕೊಂಡು ಸಿನಿಮಾ ಮಾಡಿದ್ದೀವಿ. ನಿಮ್ಮ ಪ್ರೋತ್ಸಾಹ ಪ್ರೀತಿ ಯಾವಾಗಲೂ ನಮ್ಮಲ್ಲಿ ಇರಲಿ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ಕಾಮಿಡಿ ಕಿರಾಡಿಗರ್ ನಮ್ಮ ಆಡಿಯೋ ಲಾಂಚ್, ನನಗೆ ಇದಕ್ಕಿಂತ ದೊಡ್ಡ ಸ್ಟೇಜ್ ಸಿಗ್ತಿರಲಿಲ್ಲ ಲಾಂಚ್ ಮಾಡೋದಕ್ಕೆ. ಖುಷಿ ಆಗ್ತಿದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದಿ ಬೆಸ್ಟ್. ಮುಂದೆ ನೀವೆಲ್ಲ ನಾವು ಆಟೋಗ್ರಾಫ್ ತೊಗೊಳೋ ಥರ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾಲ್ ಕೆಜಿ ಪ್ರೀತಿಯ ತಂಡ ಅವರವರ ಅನಿಸಿಕೆಯನ್ನು ಹಂಚಿಕೊಂಡ್ರು. ಅವರ ಆಡಿಯೋ ಲಾಂಚ್ ಕೂಡ ಇಲ್ಲೇ ಆಯಿತು. ಅವರ ಸಿನಿಮಾ ದೊಡ್ಡ ಸಕ್ಸಸ್ ಸಿಗಲಿ, ಅವ್ರಿಗೆ ಶುಭವಾಗಲಿ ಅಂತ ಇಲ್ಲಿಂದಲೇ ನಾವು ಬೀಳ್ಕೊಳ್ಳೋಣ. ಎಸ್ ಪ್ಲೀಸ್. ಈಗ ಕಾರ್ಯಕ್ರಮದ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಇಡೀ ಸ್ಕಿಟ್ಗಳನ್ನ ನೋಡಿ ನಮ್ಮ ಜಡ್ಜಸ್ ಅವರವರ ಸೀಕ್ರೆಟ್ ಸ್ಕೋರ್ಸ್ ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಒಬ್ಬರಿಗೆ ಟಾಪರ್ ಅಂತ ಕೊಟ್ಟಾಯ್ತು. ಆದರೆ ಈ ವಾರ ಡೇಂಜರ್ ಝೋನ್ ಇದೆಯಾ? ಆಕ್ಚುಲಿ ನಾವು ಮೂರು ಜನ ಜಡ್ಜಸ್ ಈ ಡೇಂಜರ್ ಝೋನ್ ಮುಗಿಸೇ ಬೇಡ ಅಂತ ಅನ್ಕೊಂಡಿದ್ವಿ. ಬೇಡವೇ ಬೇಡ, ಜನ ಆಡಿಯನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ಆಡಿಯನ್ಸ್ ತುಂಬ ಮನಸ್ಪೂರ್ವಕ ಎಲ್ರಿಗೂ ಇಷ್ಟಪಟ್ಟಿದ್ದಾರೆ. ಫಿನಾಲೆಯಲ್ಲಿ ಯಾರು ವಿನ್ನರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಆ ಲೆವೆಲ್ ಆಫ್ ಸೀರಿಯಸ್ನೆಸ್ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ ನನಗೆ ಪಾರ್ಟಿಸಿಪೆಂಟ್ಸಲ್ಲಿ. ಸೊ ಅದಕ್ಕೆ ಇವತ್ತು ಜಗೇಶ್ ಸರ್, ಯೋಗರಾಜ್ ಭಟ್ ಸರ್ ಹಾಗೂ ನಾನು, ವಿ ಹವ್ ಟೇಕನ್ ಅ ಡಿಸಿಷನ್ ದಟ್ ಇವತ್ತು ನಾವು ಡೇಂಜರ್ ಝೋನ್ ಮಾಡ್ತೀವಿ ಅಂತ. ಆ್ಯಂಡ್ ನನ್ನ ಯಾರು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಕೂಡ ನನ್ನ ಕೈಯಲ್ಲಿದೆ. ಆ ನಾನು ಲೋಕೇಶ್, ಮುತ್ತುರಾಜ್, ಸಂಜು ಬಸಯ್ಯ ಆ್ಯಂಡ್ ನಾಲ್ಕನೇ ಅವರು ಪ್ರವೀಣ್. ಅವನು ಹೊಗಳಿ ಹೊಗಳಿ ಏನು ಅನ್ನ ಶೂಲಕ್ಕೆ ಏರಿಸ್ಬಿಟ್ರಲ್ಲ ಅಂತ ನೋಡ್ತಾನೆ. ಲಾಸ್ಟ್ ಆಗ್ತಲ್ಲ ಅವ ಅದ್ಭುತ ಹಂಗೆ ಹಂಗೆ ಅಂದ್ಬಿಟ್ಟು ಸಂಜು ಬಸಯ್ಯ ಮಾರ್ಕ್ಸ್ ಎಲ್ಲರದು ಆ್ಯಡ್ ಅಪ್ ಮಾಡಿ ನಂಗೆ ಗೊತ್ತಾಗಲ್ಲ. ನಮಗೆ ಜಗ್ಗೇಶ್ ಸರ್ ಎಷ್ಟು ಕೊಟ್ಟಿರ್ತಾರೆ, ನಾನು ಎಷ್ಟು ಕೊಟ್ಟಿರ್ತೀನಿ, ಯೋಗರಾಜ್ ಭಟ್ ಸರ್ ಎಷ್ಟು ಕೊಟ್ಟಿರ್ತಾರೆ ಅಂತ. ನಾವು ಲಾಸ್ಟಲ್ಲಿ ಟ್ಯಾಲಿ ಮಾಡಿದಾಗ ನಮ್ಗೆ ಯಾರು ಎಲ್ಲರಿಕಿನ ಲೀಸ್ಟ್ ಬರುತ್ತೆ ಅವ್ರಿಗೆ ಮಾತ್ರ ನಾವು ಡೇಂಜರ್ ಝೋನ್ಗೆ ಹಾಕೋದು. ಸೊ ಅನ್ಫಾರ್ಚುನೇಟ್ಲಿ ಸಂಜುಗೆ ಸ್ವಲ್ಪ ಕಡಿಮೆ ಬಂದಿತ್ತು. ಸೊ ದಿಸ್ ಇಸ್ ಅ ಡೇಂಜರ್ ಝೋನ್. ಓಕೆ, ಸೊ ಈ ನಾಲ್ಕು ಜನದಲ್ಲಿ ಯಾರು ಡೇಂಜರ್ ಝೋನ್ ಇಂದಾನೆ ಡೈರೆಕ್ಟು ಔಟ್ಸೈಡ್ ಝೋನ್ ಹೊಟ್ಟೋಗ್ತಾರೋ ಗೊತ್ತಿಲ್ಲ. ಓಕೆ, ಇವ್ರನ್ನ ಉಳ್ಸಕ್ ಸಾಧ್ಯ ಇರೋದು ನಿಮ್ಮ ಎಸ್ ಎಂ ಎಸ್ ಮಾತ್ರ. ಎಸ್ ಎಂ ಎಸ್ ವೋಟಿಂಗ್ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಸಂಜು ಬಸಯ್ಯ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆದಲ್ಲಿ ಎಸ್ ಐ ಎನ್ ಯು ಅಂತ ಟೈಪ್ ಮಾಡಿ 5775 ಎಸ್ ಎಂ ಎಸ್ ಮಾಡಿ, ಪ್ಲೀಸ್ ನನಗೆ ವೋಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಮುತ್ತುರಾಜ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ MUTH ಅಂತ ಟೈಪ್ ಮಾಡಿ 5775ಗೆ ವೋಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಕುಮಾರ್. ಇವತ್ತಿನ ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ PRAB ಅಂತ ಟೈಪ್ ಮಾಡಿ 5775ಗೆ ಎಸ್ ಎಂ ಎಸ್ ಮಾಡಿ, ಪ್ಲೀಸ್ ಪ್ಲೀಸ್ ನನಗೆ ವೋಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ ಹೇಳಿ. ಇವತ್ತಿನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ LOKE ಅಂತ ಟೈಪ್ ಮಾಡಿ 5757 ಎಸ್ ಎಂ ಎಸ್ ಮಾಡಿ, ಪ್ಲೀಸ್ ಪ್ಲೀಸ್ ವೋಟ್ ಮಾಡಿ. ಥ್ಯಾಂಕ್ ಯು. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ವೋಟಿಂಗ್ ಸ್ಲೆಂಗ್ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಸೊ ಅಷ್ಟರೊಳಗೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳೋಕ್ಕೆ ನೀವು ಎಷ್ಟು ಎಸ್ ಎಂ ಎಸ್ ಕಳಿಸ್ತಿರೋ ದಯವಿಟ್ಟು ಪ್ಲೀಸ್ 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 ಕಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾತ್ರ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕೆ ಅಷ್ಟೇ ಸಾಧ್ಯ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನೆಕ್ಸ್ಟ್ ವೀಕ್ಗೆ ಕುಳಿತುಕೊಳ್ಳಿ. ಓಕೆ, ಆ್ಯಂಡ್ ಮುಂದಿನ ವಾರ ನಿಮಗೆಲ್ಲ ಒಂದು ಸರ್ಪ್ರೈಸ್ ಕಾದಿದೆ. ಅದೇನು ಅಂತಂದ್ರೆ ಸರೆ ಗಮ ಪ ಹಾಗೂ ಕಾಮಿಡಿ ಕಿಲಾಡಿಗಳ ಆಗ್ತಾ ಇದೆ ಮಹಾಸಂಗಮ ತುಮಕೂರಲ್ಲೇ.
ಬರೋಬ್ಬರಿ 3 ಗಂಟೆಗಳ ಕಾಲ ನಿಮ್ಮನ್ನ ಮನರಂಜಿಸೋದಕ್ಕೆ 7:30 to 10:30 ನಿಮ್ ಮುಂದೆ ನಾವಿರ್ತೀವಿ. ಆ ಜಡ್ಜಸ್, ಈ ಜಡ್ಜಸ್, ನಾನು ಅನುಶ್ರೀ ಅವರು ಎಲ್ಲರೂ ಇರ್ತೀವಿ. ಸೊ ಮಿಸ್ ಮಾಡ್ಕೋಬೇಡಿ. ಮಹಾ ಸಂಗಮ ತುಮಕೂರ್ ಬಲಿ ಚಮಾಳೆ. ಇದು ಕಾಮಿಡಿ ಕಿಲಾಡಿಗಳು ಕೋ ಪೌಡ್ ಬೈ ಲೈನ್ ದೇಟ್ಸ್ ಜಾಮ್ ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಪ್ ಗುಲಾಬ್ ಜಾಮೂನ್ ಬೈ ಒನ್ ಗೆಟ್ ಒನ್ ಫ್ರೀ. ಗುಡ್ ನೈಟ್, ಸಿ ಯು ನೆಕ್ಸ್ಟ್ ವೀಕ್. ಬೈ ಬೈ.